ಕಾರ್ಯಕ್ರಮದ ಪ್ರಾಯೋಜಕರು ಸಂಕೇತ್ ಕುಲಾಲ್ ನೈಲಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಈಶ್ವರ್ ಇಲೆಕ್ಟ್ರಿಕಲ್ಸ್. ಯಾವುದೇ ರೀತಿಯ ವೈರಿಂಗ್ ಮತ್ತು ಪ್ಲಂಬರ್ ಕೆಲಸಗಳಿಗಾಗಿ ಸಂಪರ್ಕಿಸಿ ಈಶ್ವರ್ ಕುಲಾಲ್ ನೈಲಾಡಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಕ್ಲಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶಿರಿಯಾರ. ಹೋಟೆಲ್ ಖುಷಿ ಹಾಗೂ ಕ್ಯಾಟರರ್ಸ್ ಶಿರಿಯಾರ. ನಮ್ಮಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲ ವಿಧದ ಮಾಂಸಾಹಾರಿ ಊಟವನ್ನ ಕ್ಲಪ್ತ ಸಮಯದಲ್ಲಿ ತಲುಪಿಸಲಾಗುವುದು. ಸಂಪರ್ಕಿಸಿ ವಿನಯ್ ಪೂಜಾರಿ. ಶ್ರೀ ಸುಖ ಭಜನಾ ಮಂಡಳಿ ಅರಾಡಿ ನೈಲಾಡಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ತಂಡದ ಕುಣಿತ ಭಜನೆ ಬೇಕಾದಲ್ಲಿ ಸಂಪರ್ಕಿಸಿ ಗೋಪಾಲಾಚಾರ್ಯ ಅರಾಡಿ. ಕಾಳಿಕಂಬ ಜುವೆಲ್ರಿ ವರ್ಕ್ಸ್ ಬಿತ್ತಲ್ಕಟ್ಟೆ. ನವೀನ ಮಾದರಿಯ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ತಯಾರಕರು ಮತ್ತು ವಿತರಕರು. ಸಂಪರ್ಕಿಸಿ ಶೇಖರ್ ಆಚಾರ್ಯ ಬಿತ್ತಲ್ಕಟ್ಟೆ. ವಿಫುಲ್ ಇಂಟೀರಿಯರ್ ಮಂದರ್ತಿ ರೋಡ್ ಸೈಬರ್ ಕಟ್ಟೆ. ನಮ್ಮಲ್ಲಿ ಎಲ್ಲಾ ತರಹದ ಇಂಟೀರಿಯರ್ ಮತ್ತು ಮರದ ಕೆಲಸಗಳನ್ನ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಚಂದ್ರ ಎಂ ಆಚಾರ್ಯ ಹಳ್ಳಾಡಿ. ಹಾಯ್ ನಮಸ್ಕಾರ ಮರ್ರೆ. ಶನಿವಾರ ನಾಳೆ ಅತ್ತಿತ್ ಕಾಣ್ ತಗೊಂಡ್ಬಿಡಿ. ಹೊತ್ತು ಕಾಲ ಕಾರ್ಯಕ್ರಮ ಶುರು ಆಯಿತು. ಪದಕ ಸಿಗೋಸ್ತಿ ಫೆಂಗ್ಸರು ಪ್ಯಾಟಿ ಹೋಗಿ ಬರ್ತೀವಿ. ಗಣಸರು ಮೊಬೈಲ್ ಹೊತ್ತು ಕೂಗಂಡು ಫೆನ್ಗಳು ಗೇಮ್ ಮಾಡ್ತೀವಿ. ಗಣಗಳು ಎಲೆ ಚೂರು ಕುಟ್ಟಿ ಬೇಕಂತೀವಿ. ಹಳೆಯರು ಮಳೆಯರು ಮನೆ ತುಂಬ ಹಕ್ಕಲಿ ಕಣಗಳು ಚಿರಿಪಿರಿ ಮಕ್ಕಳು. ನಿಮಗೆಲ್ಲರಿಗೂ ಕಲಾ ಚಿಗುರು ಅವರ ಹಳಿ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇತ್ತು. ಹಾಯ್ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಕಲಾ ಚಿಗುರು ಹಳಿ ಹಂಬಲ್ ಕಾರ್ಯಕ್ರಮ 31ನೇ ಸಂಚಿಕೆ ಹತ್ತ ಬಂದಿತ್ತು. ಇವತ್ತಿನ ಕಾರ್ಯಕ್ರಮದಾಗ ನಾವು ನಿಮಗೆ ಈ ಗುರುಕಾರಿಕೆ ಕ್ರಮ ಮತ್ತು ಅದರ ಹಿಂದಿನ ಕಾಲದಾಗ ಯಾವ ರೀತಿಯ ಈ ಮದುವೆ ಶಾಸ್ತ್ರಗಳ ಅಂತ್ಯ ಸಂಸ್ಕಾರದ ಕೆಲಸಗಳಲ್ಲಿ ಯಾವ ರೀತಿ ಆತಿತ್ತು ಅಂದೇಳಿ ಅದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ಇವತ್ತು ತಿಳಿಸಿಕೊಡ್ತು. ಆ ಮಾಹಿತಿಯನ್ನು ಇವತ್ತು ನಮ್ಗೆ ತಿಳಿಸಿಕೊಡೋಕಿದ್ದು ಯಾರು ಕೇಳಿದ್ರೆ ಕೂಸಾ ಕುಂದರ್ ಬಾರ್ಕೂರ್ ಹೊಸ್ಕೆರೆ ಇವರು ನಮ್ಗೆ ಅದ್ರ ಬಗ್ಗೆ ತಿಳಿಸಿಕೊಡ್ತಿದ್ರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಹೌದು, ನಾವು ಹಿಂದಿನ ಸಂಚಿಕೆ ಹಂಗೆ ಒಂದು ಪ್ರಶ್ನೆ ಕೇಳಿತ್ತು. ಆ ಪ್ರಶ್ನೆ ಏನು ಕೇಳಿದ್ರೆ ನಾನೇ ಬಿಗು ಒಂದು ಮಾಡ್ರೆ ಅಂದೇಳಿ ಕೇಳಿತ್ತು. ಇದ್ರ ಮುಂದಿನ ಉತ್ತರವನ್ನು ನಿಮ್ಗೆ ಕೇಳದ್ ನಾವು. ಹೆಚ್ಚಿನ ಜನ ನಮ್ಗೆ ಇದಕ್ಕೆ ತಪ್ಪುತ್ತರ ಕಳಿಸಿದ್ರು. ಅದೇ ಅಂತ ಕೇಳಿದಿದ್ರೆ ನಾನೇ ಬಿಗು ಅಂದಳಿ ಮಾಡಿದಿ ಅಂದಳಿ ಹೇಳೋದಕ್ಕೆ ಮುಂದಿನ ಉತ್ತರ ನೀವು ಹೆಚ್ಚಿನ ಜನ ಕಳಿಸಿದೆ ಅಂತ ಕೇಳಿದ್ರೆ ನನ್ಗಿಂತ ನೀ ಇನ್ನೂ ಬಿಗಿ, ನನ್ಗಿಂತ ನೀ 8 ಪಟ್ಟು ಬಿಗಿ, ಹಾಗಿಂದೆಲ್ಲ ಉತ್ತರ ಕಳಿಸಿರ. ಅದೇ ಅಂತ ಕೇಳಿದ್ರೆ ಅದು ಗಾದೆ ಮಾತಲ್ಲ, ಅದು ಆಡು ಮಾತಾಗಿರತ್ತೆ. ಆಡು ಮಾತಿರುತ್ತೆ ಕಣಿ. ಅದು ಈಗ ಗಾದೆ ಮಾತೆ ಬೇರೆ ರೀತಿಯಾಗಿರುತ್ತೆ, ಆಡು ಮಾತೆ ಬೇರೆ ರೀತಿಯಾಗಿರುತ್ತೆ. ನಾವು ಮೊನ್ನೆ ಹೇಳೋದು ಗಾದೆ ಮಾತನ್ನು ಪೂರ್ತಿ ಮಾಡೋಕೆ ಹೇಳಿ. ಹಾಂಗೆ ಇದರದ್ದು ಸರಿಯಾದ ಉತ್ತರ ಯಾವುದಂದಳಿ ಕೇಳದಿದ್ರೆ ನಾನೇ ಬಿಗು ಒಂದಳಿ ಮಾಡಿದಿ, ನನ್ನ ಅಕ್ಕ ಒಬ್ಬಳು ಹಾಲಡೆಗಿದ್ದಳು, ಹಣಿ ಮರ ಕಿತ್ಕೊಂಡು ಹಲ್ಲುತ್ತಾಳು ಅಂದಳಿ. ಈ ಗಾದೆ ಪೂರ್ತಿಯಾದ ಒಂದು ಇಡೀ ಗಾದೆ ಹಿಂಗಿರುತ್ತೆ. ಈ ಗಾದೆ ಕೇಂದ್ರಗತಿ ನಿಮಗೆ ಅರ್ಥ ಆಗ್ಬೋದು. ಆ ಸನ್ನಿವೇಶ ಯಾವುದು ಅಥವಾ ಯಾವ ಸನ್ನಿವೇಶಕ್ಕೆ ತಕ್ಕನಾಗಿ ಇದನ್ನು ಬಳಸ್ಬೋದು ಅಂದರೆ ನಿಮಗೆ ಗೊತ್ತಕ್ಕ. ಯಾಕೆಂದರೆ ಹಣಿ ಮರ ಕಿತ್ಕೊಂಡು ಹಲ್ಲುಜ್ಜು ಅಂತ ಮನ್ಸರಿಗೆ ಯಾರೂ ಇಲ್ಲ ಅಂದರೆ ಅಷ್ಟು ಜೋರು ಅಂದಳಿ. ನಾನು ಎಷ್ಟು ಜೋರು ಇದ್ದಿ, ನಾನು ಅವ್ರ ಎದುರಿಗೆ ನಾನು ಏನೂ ಅಲ್ಲ, ನನಗಿಂತ ಇವರು ಮತ್ತು ಬಿಗಿ ಇನ್ನೂ ಜೋರು ಅಂಬೋದಕ್ಕೆ ಈ ಗಾದೆಯನ್ನು ಬಳಸಬಹುದು. ಹಾಗೆ ಇದಕ್ಕೆ ಸ್ವಲ್ಪ ಹತ್ರದ ಉತ್ತರ ಇನ್ನು ಕೆಲವ್ರು ಕಳಿಸಿದೆ ಅಂತಂದರೆ ನಾನೇ ಬಿಗು ಅಂದ್ ಮಾಡಿದ್ದಿ, ನರ್ಮನಿ ಅಕ್ಕ ನನ್ನಿಂದ ಬಿಗಿ ಅಂದಳಿ. ಈ ಗಾದೆಯನ್ನು ಕೆಲವು ಭಾಗದಂಗೆ ಉಪಯೋಗಿಸ್ತಾರೆ. ಆದರೆ ನಾನೇ ಬಿಗು ಅಂದ್ ಮಾಡಿದ್ದಿ, ನನ್ಗಿಂತ ನೀ 8 ಪಟ್ಟು ಬಿಗಿ, ನನ್ಗಿಂತ ನೀ ಬಿಗಿ, ಇವೆಲ್ಲ ಆಡು ಮಾತಿಗೆ ಹೊತ್ತು. ಮತ್ತು ಇನ್ನೆಂತ ಕೇಳಿದ್ಕೆಂಡ್ರೆ ಈ ಗಾದೆಯನ್ನು ಕೆಲವರು ಅವ್ರವ್ರ ಭಾಗದಾಗ ಉಪಯೋಗಿಸ್ಕೊಂಬಿಸೋರಿಗೆ ಹಾಲಾಡಿ ಬದಲಿಗೆ ಬೇರೆ ಹೆಸರು ಹೇಳೋಕ್ಕೂ ಸಾಕು, ಇಲ್ಲ ಹತ್ರದಾರ ಅವ್ರವ್ರಿಗೆ ಯಾವ್ದು ಇತ್ತು ಅನುಕೂಲವಾದ ಊರು ಅದನ್ನು ಹಾಯ್ಕೊಂಡಿಕ್ಕೂ ಸಾಕು. ಅದರದ್ದು ಪೂರ್ತಿಯಾದ ಉತ್ತರ ಇದು. ನಮಸ್ಕಾರ ಮೇಡಮ್. ಇವತ್ತಿನ ನಮ್ಮ ಈ ಹಳಿ ಹಂಬಲ್ ಕಾರ್ಯಕ್ರಮದಂಗೆ ಹಿಂದಿನ ಕಾಲದ ಕೆಲವೊಂದು ಸಂಸ್ಕೃತಿಗಳ ಬಗ್ಗೆ, ಸಂಪ್ರದಾಯಗಳ ಬಗ್ಗೆ, ಹಾಗೆ ಸಂಪೂರ್ಣವಾಗಿ ಈ ಗುರಿಕಾರಿಕೆ ಕ್ರಮದ ಬಗ್ಗೆ. ಗುರಿಕಾರಿಕೆ ಕ್ರಮ ಅಂತ ಹೇಳಿದ್ರೆ ಈ ಅಳಿಯಕಟ್ಟು ಏನೊಂದು ಸಂಪ್ರದಾಯ ಯಾರದಿತ್ತು ಅದರಲ್ಲೇ ಕೆಲವೊಂದು ಸಮುದಾಯದವರು ಗುರಿಕಾರಿಕೆ ಕ್ರಮವನ್ನು ಇವತ್ತಿಗೂ ಆಚರಿಸ್ಕೊಂಡು ಬರ್ತಾಯಿದ್ರೆ ಆ ಗುರಿಕಾರಿಕೆ ಕ್ರಮದ ಬಗ್ಗೆ, ಹಾಗೆ ಹಿಂದಿನ ಕಾಲದಂಗೆ ಮದಿಗಳಲ್ಲಿ ಯಾವ ರೀತಿಯಾಗಿ ನಡೀತಾ ಇತ್ತು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡೋಕೆ ನಮ್ಮ ಜೊತೆಗೆ ಹಿರಿಯರಾದ, ಇತ್ತೀಚೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡ್ಕೊಂಡಂತಹ ಕೂಸಾ ಕುಂದರ್ ಬಾರ್ಕೂರು ಹೊಸ್ಕೆರೆ ಇವರಿದ್ರು. ಇವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಅನ್ಕೊರ್ತಿತ್ತು. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
ಈಗೇನು ಇತ್ತೀಚೆಗಷ್ಟೇ ನಿಮಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಮೇತ ಬಂದಿತ್ತು. ಈ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಮಾಜ ಸೇವೆ ವಿಭಾಗದಂಗೆ ಮುಖ್ಯವಾಗಿ ಬಂದಂತೆ. ಈ ಸಮಾಜ ಸೇವೆ ವಿಭಾಗ ಇರಲಿ ಅಥವಾ ಇನ್ನೊಂದು ವಿಭಾಗ ಇರಲಿ ಮತ್ತೊಂದು ವಿಭಾಗ ಇರಲಿ, ಯಾವುದೇ ವಿಭಾಗದಂಗೆ ಅಂದ್ರೆ ಅಷ್ಟು ಉನ್ನತವಾದ ಒಂದು ದೊಡ್ಡದು ಪ್ರಶಸ್ತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಂದ್ರೆ ಅದ್ರ ಬೆಲೆಯೇ ಬೇರೆ. ಅಷ್ಟು ಒಳ್ಳೇದು ಪ್ರಶಸ್ತಿ ನಿಮ್ಗೆ ಈ ವಯಸ್ಸಿನಾಗ ನಿಮ್ ಬಂದಿತ್ತು ಅಂತ ಹೇಳಿದ್ರೆ ಇದ್ರೆ ಹಿಂದೆ ನಿಮ್ಮ ನೀವು ಮಾಡಿದಂತಹ ಸಮಾಜ ಸೇವೆ ಮತ್ತೆ ನೀವು ಮಾಡ್ಕೊಂಡ್ಬಂತಹ ಕ್ರಮಗಳು ನಿಮ್ಮ ತಿಳುವಳಿಕೆ ಇವೆಲ್ಲವೂ ಮುಖ್ಯವಾಯಿತು. ಇವತ್ತಿನ ಕಾರ್ಯಕ್ರಮ ನಿಮ್ಮಟ್ಟಿ ಮಾಡ್ತಿಪ್ಪದು ನಮ್ಗೊಂದು ಹೆಮ್ಮೆಯ ಒಂದು ವಿಷಯ, ಹಾಗೆ ನಮ್ಗೆಲ್ಲ ಇಡೀ ನಮ್ಮ ತಂಡದವರಿಗೆ ಒಂದು ಭಾರಿ ಖುಷಿಯ ಸಂಗತಿ ದೈವ ಇಚ್ಛೆ ಅಲ್ಲ ಅಲ್ದಾ. ಹಾಗೆ ಇವತ್ತಿನ ನಾವು ಈಗ ಗುರು ಕಾರ್ಯಕ್ರಮ, ಈಗ ನೀವೊಬ್ಬರು ಗುರಿಕಾರರು ಬಾರ್ಕೂರು ಈ ಭಾಗದ ಒಂದು ಕಚ್ಚೂರು ಗ್ರಾಮದ ಗುರುಕಾರರು ನಮ್ಗೊಂದು 55 ಮನೆ ಉಂಟು ನಮ್ಮ ಇದರಲ್ಲಿ ಕಚ್ಚೂರು ಮತ್ತು ಹೊಸ ಹನಿಯಲ್ಲಿ ಉಂಟು, ಅದನ್ನು ನಮಗೆ ಸೇರಿಸ್ಕೊಂಡು ಒಟ್ಟು ಒಂದು 55 ಮನೆ ನಮ್ಮ ಇದರಲ್ಲಿ ಕೂಡು ಕಟ್ಟಡದಲ್ಲಿ ಇತ್ತು. ನಿಮ್ಮ ಕೂಡು ಕಟ್ಟಾಗಿದ್ದಂತಹ 55 ಮನೆಯ ಗುರು ಕಾರ್ಯಕ್ಕೆಯನ್ನು ಇವತ್ತಿನ ದಿನದಲ್ಲಿ ನೀವು ನಡೆಸ್ಕೊಂಡು ಬಂದಿದ್ದೀರಿ. ಪ್ರಸ್ತುತ ನಿಮ್ಗೆ ಈಗ ಒಂದು 80 ವರ್ಷ ಪೂರ್ತಿ 81ನೇ ವರ್ಷಕ್ಕೆ ಬರ್ತಿದ್ರಿ ಅಂತ ಗೊತ್ತಾಯ್ತು. ಇಷ್ಟು ನಿಮ್ಮ ಈ ಒಂದು ವಯಸ್ಸಂಗು, ಇಷ್ಟು ಹಿರಿಯ ವಯಸ್ಸಂಗು, ಒಳ್ಳೆ ಆಕ್ಟಿವ್ ಆಗಿ ಚುರುಕಿತ್ಕಂಡ ಎಲ್ಲ ಬದಿ ಕಾರ್ಯಕ್ರಮಕ್ಕೆ ಹೋಗಿ ಒಂದು ಯಶಸ್ವಿಯಾಗಿ ಮಾಡಿಕೊಟ್ಕೊಂಡು ಬರ್ತಿದ್ರಿ ಈ ಭಾಗದಂಗೆ. ಈ ಭಾಗದಂಗ ಅಂತ ಹೇಳಿ ಅಲ್ಲ, ಸಾಧಾರಣ ನಮ್ಮ ಉಡುಪಿ ಜಿಲ್ಲೆ ಎಲ್ಲರಿಗೂ ಗೊತ್ತಿತ್ತು ಕೂಸಕುಂದರ ಯಾರಂತ ಹೇಳಿ. ಈ ಒಂದು ಗುರಿಕಾರಿಕೆ ಕ್ರಮದ ಬಗ್ಗೆ ನೀವು ಸ್ವಲ್ಪ ನಮ್ಗೆ ಇವತ್ತು ತಿಳಿಸಿಕೊಡ್ಲಕ್ಕೆ, ಈ ಗುರಿಕಾರಿಕೆ ಕ್ರಮ ಸಾಧಾರಣ ಹೇಗಳಿಂದ ಬಂದಿರಬಹುದು, ಇದು ಯಾವ ರೀತಿಯ ಆಚರಣೆ ಇತ್ತು? ನಮ್ದು ಗುರುಗಳಂತೇಳಿ ನಮ್ಮ ಗುರುಗಳಂತ ಇದ್ದಾರೆ, ಮಾಧವ ಮಂಗಳ ಪೂಜಾರು ಅವರ ಮಧುಕುಲ ಗುರುಗಳು, ಅವರ ಕಾಲದಿಂದ ನಮ್ಗೆ ಇಲ್ಲಿ ಗುರುಕಾರಿಕೆ ಅನ್ನೋ ಒಂದು ಪಟ್ಟ ಬಂದದ್ದು. ಆ ಪಟ್ಟ ಒಂದು ಗುರುಕಾರ ಅವರು ಕೊಟ್ಟು ಎಲ್ಲ ಕಳಿಸಿ ಕೊಟ್ಟಂತ ಕಟ್ಟಿದಂತ ಪಟ್ಟ ಇದು. ಪಟ್ಟ ಗುರುಕಾಲದ ಪಟ್ಟ ಅಂತ ಹೇಳುವಂತ ಅವರು ಕಟ್ಟಿ ಕೊಟ್ಟಂತ ಪಟ್ಟ. ನಮ್ಮ ಈ ಒಂದು ಬೆಣ್ಣಿಕುದುರು ದೇವಸ್ಥಾನಕ್ಕೆ ಹೋದಾಗಳಿಗೆ ಅಲ್ಲೊಂದು ಈ ಗುರುಕಾರರಿಗೆ ಒಂದು ಅಗ್ರಗಣ್ಯ ಒಂದು ಸ್ಥಾನ ಉಂಟು. ಇವತ್ತಿಗೂ ಉಂಟು ತಕ ಬಂದ ಅಂದ್ರೆ ನಮ್ಮ ಹಿರಿಯ ಅವರು ಕೊಟ್ಟಂತ ಪೂಜೆ ಅದು ಇವತ್ತಿಗೂ ನಡವಳಿಕೆ ನಡೀತಾ ಉಂಟದು. ಯಾವುದು ಒಂದು ಲೋಪದೋಷ ಇಲ್ಲ ಅದಕ್ಕೆ ಗೊತ್ತಾಯ್ತಾರೆ. ಅದರಲ್ಲಿ ಗುರುಕಾರಿಕೆ ಅಂತ ಹೇಳಿದ್ರೆ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋದ್ರೆ ಯಾರಾದ್ರೂ ಒಂದು ಹುಡುಗ ಹುಡುಗಿ ನಿಶ್ಚಯ ಮಾಡುದಿದ್ರೆ ಈ ಗುರಿಕಾರಿಕೆ ಅಂದ್ರೆ ಬರೀ ಮದುವೆಗೆ ಮಾತ್ರ ಸೀಮಿತ ಎಲ್ಲದಕ್ಕೂ ಇತ್ತು. ಈಗ ನೀವೊಂದು ಮೊಗವೀರ ಜನಾಂಗದ ಒಂದು ಗುರುಕಾರ ಆಯ್ತು. ಹೌದು, ನಿಮ್ಮ ಗ್ರಾಮದಾಗ ಏನಂದ್ರೆ 56 ಮನೆಗಳು. ಈ 56 ಮನೆಗೆ ಏನಾದ್ರೂ ಒಂದು ಶುಭ ಕಾರ್ಯ ಅಥವಾ ಅಶುಭ ಕಾರ್ಯ ಯಾವುದೇ ಒಂದು ಕಾರ್ಯಕ್ಕೆ ನಿಮ್ಮನ್ನ ಬಿಟ್ಟು ಮಾಡೋಕೆ ಇಲ್ಲ. ಗುರುಕಾರಕ್ಕೆ ಒಂದು ಸ್ಥಾನ ಇತ್ತಲ್ಲ, ಒಂದು ದೊಡ್ಡದು ಗೌರವ ಕೊಡುವಂತ ಸ್ಥಾನ. ಯಾರೋ ಹೋಗಿ ನಾವೊಂದು ಗುರುಕಾರಿಕೆ ಸ್ಥಾನ ತಕ್ಕಂತಂದ್ರೆ ಖಂಡಿತ ಆಗುದಿಲ್ಲ, ಅದಕ್ಕೆ ಅದರದ್ದೇ ಆದ ಜವಾಬ್ದಾರಿಗಳೆಲ್ಲ ಇತ್ತು. ಈಗ ಒಂದು ಮದಿ ವಿಷಯಕ್ಕೆ ಬಂದ್ರೆ ನೀವು ಈ ಮದಿಯದೇ ವಿಷಯ ಬಂದಾಗ ಅಲ್ಲೊಂದು ಗುರುಕಾರಿಕೆ ಸ್ಥಾನ ಅಂದ್ರೆ ಆ ಪಟ್ಟದ ಜವಾಬ್ದಾರಿ ಯಾವ್ದಂತ ಹೇಳಿದ್ರೆ, ಹುಡುಗ ಮತ್ತು ಹುಡುಗಿ ಕಡೆಯವರು ಎರಡು ಕಡೆಯವರು ಹುಡುಗಿ ನೋಡಿ ಒಪ್ಪಿಗೆ ಆಯ್ತು ಅಂತ ಆದ್ಮೇಲೆ ಆ ಹುಡುಗನ ಕಡೆಯವರೇ ಆಗಲಿ ನಾವು ಹುಡುಗಿ ಕಡೆಯವರೇ ಆಗಲಿ ಹೋಗಿ ನಮ್ಗೆ ಅವರು ಇಲ್ಲಿ ಬಂದು ಹೇಳಿಕೆ ಹೋದ್ರು ಇಂಥ ದಿವಸ ಗಟ್ಟಿ ಮಾಡಿಕೊಂಡು ಅಂದೇಳಿ. ಗುರುಕಾರಿಗೆ ಕಂಡು ಆದ್ಮೇಲೆ ಅವ್ರಿಗೆ ಒಪ್ಪಿಗೆ ಆಯ್ತು ಅಂತ ಹೇಳಿದ್ರೆ ಗಟ್ಟಿ ಮಾಡ್ಲಿಕ್ಕೆ ನಾವು ಗುರುಕಾರರು ಕರ್ಕೊಂಡು ಹೋದ್ರು. ಒಪ್ಪಿಗೆ ಬಂದು ನಮ್ಗೆ ಮುಂಚೆ ಹೇಳಿಕ್ಕೆ ತಿಳಿಸಿ ಮುಂಚೆ ವಿಳೆ ಕೊಡ್ತೀವಿ, ಈ ವಿಳೆಗೆ ಇಲ್ಲೆಲ್ಲ ಒಟ್ಟಿಗೆ ಒಂದು ಬಾಯಿ ಮಾತನಲ್ಲಿ ಹೇಳ್ತಾರೆ. ಕಡೆಗೆ ವಿಳೆ ಮದುವೆಗೆಲ್ಲ ವಿಳೆ ಕೊಟ್ಟರು ಹತ್ರ ಅವ್ರು. ಹಾಗಾದ್ರೆ ನಾವು ಅದು ಹೋಗಿ ಅವ್ರ ಜಾತಿ ಫಸ್ಟ್ ಮತ್ತು ಬಳಿ ಆ ಬಳಿನ ಯಾವ್ದು ಹೇಗೆ ಏನಂತ ವಿಮರ್ಶೆ ಮಾಡಿ ಅದು ಒಪ್ಪಿಗೆ ಆಯ್ತು ಅಂತ ಆದ್ರೆ ಅಡ್ಡಿಲ್ಲ ಅದಲ್ದ್ರೆ ಒಂದು ಬಳಿ ಆಗಿ ಬರ್ತದೆ ಅದಕ್ಕೆ ಒಪ್ಪಿಗೆ ಕೊಡುದಿಲ್ಲ. ಅಂತ ಕೆಲವೊಂದು ಈಗಿನ ಕಾಲದಲ್ಲಿ ಏನಂದ್ರೆ ಅದು ಕೆಲವೆಲ್ಲ ನಡೆಯುತ್ತೆ ಕೆಲವು ನಡೆಯುವುದಿಲ್ಲ. ಮುಂಚಿನ ಕಾಲದಂಗೆ ಈ ಬಳಿ ಅಂತ ಹೇಳ್ರಿ, ಹೌದು, ಹುಡುಗಿ ಬಳಿ ಮತ್ತು ಹುಡುಗನ ಬಳಿ ಯಾವ ರೀತಿ ಇರ್ಕ? ಹುಡುಗನ ಬಳಿ ಒಂದೇ ಅಮ್ಮನ ಕುಂದರ್ ಬಳಿ ಅಂತ ಆದ್ರೆ ಅಮ್ಮ ಕುಂದರ್ ಬಳಿ ಇರ್ಕ, ಅದು ಬೇರೆ ಅವ್ರ ಕುಂದರ್ ಬಳಿ ಹುಡುಗಿ ತಾಯಿ ಬಳಿ ತಾಯಿ ಹುಡುಗಿ ಹುಡುಗಿ ಬಳಿ ಮತ್ತು ಹುಡುಗನ ಬಳಿ ಆಗಿರಿ ಅವರು ಒಂದೇ ಬಳಿ ಅವ್ರ ಅಪಕಾಗ. ಈಗ ಗಂಡು ಹೆಣ್ಣು ಎರಡು ನಮ್ದು ಮುಖ್ಯ ಅಳಿಯ ಕಟ್ಟಾಯ ಅಪಕಾಯ, ಹುಡುಗನ ಬಳಿ ಮತ್ತು ಹುಡುಗಿ ಬಳಿ ಎರಡು ಒಂದೇ ಅಪಕಾಗ. ಅಪಕಾಗ ತಂದೆ ಬಳಿ ಬೇರೆ ಒಂದಾದ್ರೂ ಒಡ್ಡಿಲ್ಲ, ತಾಯಿ ಬಳಿ ಒಂದು ಅಪಕಾಗ. ನಮ್ಗೆಲ್ಲ ತಾಯಿ ಲೆಕ್ಕದಿಂದ ತಾಯಿ ಬಳಿ ಒಂದು ಅಪಕ ಇಲ್ಲ. ಅದ್ರಂಗು ಮುಂಚಿನ ಇನ್ನು ತೀರಾ ಹಿಂದಕ್ಕೆ ಹೋದ್ರೆ ನೀವು ಹೇಳ್ದಂಗೆ ಹುಡುಗಿ ಅಪ್ಪನ ಬಳಿ ಅಮ್ಮನ ಬಳಿ, ಹಾಗೆ ಹುಡುಗನ ಅಪ್ಪನ ಬಳಿ ಅಮ್ಮನ ಬಳಿ ಒಂದು ಅಪಕ ಇರ್ಲಿಲ್ಲ. ಈಗ ಅದನ್ನ ಚೇಂಜ್ ಮಾಡಿ ತಾಯಿ ಬಳಿ ಒಂದು ಮಾತ್ರ ಇಟ್ಕೊಂಡಿದ್ರಲ್ಲ, ಈಗ ಪ್ರಸ್ತುತ ತಾಯಿ ಬಳಿ ಒಂದು ಇಟ್ಟು ತಪ್ಪಬೇಕಂತ ಇದು ಮಾಡಿತ್ತೀಗ. ಅದೇ ರೀತಿಯಲ್ಲಿ ನಡೀತಾ ಇತ್ತು ಇವತ್ತಿಗೂ ಗೊತ್ತಾಯ್ತಾ. ನಿಮ್ಗೆ ಈಗ ಗಟ್ಟಿ ಮಾಡೋಕೆ ಹೇಳ್ತರು, ಅವಾಗ ನಾವು ಹೋಗಿ ಗಟ್ಟಿ ಮಾಡೋರ ಹತ್ರ ಕೇಳಿ ವಿಶ್ವಾಸ ನಿಮ್ಗೆ ಒಪ್ಪಿಗೆ ಆಯ್ತಾ ಏನಂತ ಕೇಳಿ ಆಯ್ತು ಒಪ್ಪಿಗೆ ಆಯ್ತಾ ಆಯ್ತಂತಾದ ಮೇಲೆ ನಮ್ಮ ನಿಮ್ಮ ಬಳಿ ಏನು ಎಂತದ್ದು ಕೇಳುತ್ತೆ ನಾವು.
ಬಳಕೆ ಏನಾಗುತ್ತೆ ಆಯ್ತದ್ದು ಬಳಿ ತಪ್ಪುರೆ ಆಯ್ತು ಒಪ್ಪಿಗೆ ಆಯ್ತು ನಿಮಗೆ ಮತ್ತೆ ಕೊಡು ತಕ್ಕಂದೆಲ್ಲ ಇತ್ತಲ್ಲ ಅದನ್ನೆಲ್ಲ ಮಾತುಕತೆ ಆಡ್ತು ಮಾತುಕತೆ ಅದಕ್ಕೆ ಅದಕ್ಕೂ ಎಲ್ಲ ಒಪ್ಪಿಗೆ ಆಯ್ತು ಅಂತ ಆದ್ರೆ ಇಂಥ ದಿವಸ ಎಂಗೇಜ್ಮೆಂಟು ನಂಬಿಗೆ ಶಾಸ್ತ್ರ ಎಂಗೇಜ್ಮೆಂಟ್ ಈಗ ಎಂಗೇಜ್ಮೆಂಟ್ ನಂಬಿಗೆ ಅಂದ್ರೆ ಬಿಡಿ ಈಗೆಲ್ಲ ಎಂಗೇಜ್ಮೆಂಟ್ ಆಗಿದೆ ಈ ಎಂಗೇಜ್ಮೆಂಟ್ ಇತ್ತಲ್ಲ ಈಗ ನಂಬಿಗೆ ಅಂತ ಹೇಳ್ತಾರೆ ಈ ನಂಬಿಗೆ ಎಂದು ಹಿಂದಿನ ಕಾಲದಿಂದಲೂ ನಡ್ಕೊಂಡು ಬಂದಿತ್ತು ಹಿಂದಿನ ಕಾಲದಿಂದ ನಂಬಿಗೆ ಅದಕ್ಕೂ ಮುಂಚೆ ಈಗ ಹುಡುಗರ ನೀವು ನಿಮ್ಮನ್ನ ಯಾರು ಹುಡುಗಿ ಮನೆಯವರು ಅಥವಾ ಹುಡುಗನ ಮನೆಯವರು ಕರೀತಾರೆ ಹಾರಿ ಮದಿ ನಿಶ್ಚಯ ಮಾಡು ಹಾರಿ ಹೌದು ಹೋಯಾರ್ ಗತಿಗೆ ಅಲ್ಲ ದೇವಸ್ಥಾನದ ಒಂದು ಪ್ರಸಾದ ಕಾಮದ ಒಂದು ಮುಂಚಿನ ಕಾಲದಂಗೆ ಇದ್ದಿತ್ತು ಪ್ರಸಾದ ಕಾಮದ ಅಂತ ಹೇಳ್ರೆ ಹ್ಯಾಂಗದ ಯಾವ ಗಣಪತಿ ಕೆಲವರು ಗಣಪತಿ ದೇವಸ್ಥಾನಕ್ಕೆ ಹೋದ್ರೆ ಕೆಲವರು ಅಮ್ಮನ ದೇವಸ್ಥಾನಕ್ಕೆ ಹೆಚ್ಚಿಗೆ ಹೋಗೋದು ಗಣಪತಿ ದೇವಸ್ಥಾನಕ್ಕೆ ಫಸ್ಟ್ ಮುಹೂರ್ತ ಗಣಪತಿ ದೇವಸ್ಥಾನಕ್ಕೆ ಹೋದ್ರೆ ಅದೇ ಕೆಲವರಿಗೆ ಅಲ್ಲ ಹತ್ತಿರದ ದೇವಸ್ಥಾನ ಯಾವ್ದಿದ್ರೆ ಮನೆ ಹತ್ರ ಯಾವ್ದು ದೇವಸ್ಥಾನ ಅಲ್ಲಿಗೆ ಹೋಗಿ ಪ್ರಸಾದ ಭಟ್ರಿಗೆ ಹೇಳಿ ಪ್ರಸಾದ ಒಂದು ಕೊನೆ ಸಿಂಗರ್ ಹೋಗಿ ನಲ್ಲಿ ತಗೊಂಡು ಕೇಳಿ ತಗೊಂಡ್ರೆ ಸಿಂಗರ್ ಹೋಗಿ ದೇವರ ಬೂಯರ್ಸಿ ಅದ್ರಲ್ಲಿ ಪ್ರಸಾದ ಬಿಟ್ಟು ಅಂತಂದ್ರೆ ಒಪ್ಪಿಗೆ ಅಂತ ಆಯ್ತು ಇಲ್ದಿದ್ರೆ ಸ್ವಲ್ಪ ಅನುಮಾನ ಬರ್ತವ್ರೆ ಬಂದಾಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಆಯ್ತು ಹಾಗಿದ್ರು ತೊಂದರೆ ಇಲ್ಲ ನಮ್ಮೊಳಗೆ ಏನ್ ತೊಂದರೆ ಇಲ್ಲ ದೇವರ ಯಾಕಂದ್ರೆ ಅಂದ್ರೆ ವೆಂಕಣ್ಣ ಬರ ಕೂಡಿ ಬರ್ಪ ಹೊತ್ತಿಗೆ ಏನ್ ಮಾಡ್ರು ತೊಂದರೆ ಆಗುದಿಲ್ಲ ಅಂದ್ರೆ ಒಂದು ಇರುತ್ತೆ ಕೆಲವರಿಗೆ ಅವಾಗ ಅದು ಒಪ್ಪು ಅಂತ ಕೆಲವರು ಒಪ್ಪುವುದಿಲ್ಲ ಏನು ಪ್ರಸಾದ ಆಯ್ತಿದ್ದಾಗ ಹಿಂದಿನ ಕಾಲದ ಈಗ ಅದೆಲ್ಲ ಇಲ್ಲ ಈಗ ಇದೆ ಪ್ರಸಾದ ಕಾಮದೇ ಇಲ್ಲ ಗೊತ್ತಾಯ್ತು ಮನೆಯಲ್ಲೆಲ್ಲ ಒಪ್ಪಿಗೆ ಮಾತುಕತೆ ಆಗಿ ನೀವು ಕೊಡು ತಕ್ಕಂದೆಲ್ಲ ಗಟ್ಟಿ ಆದ್ಮೇಲೆ ತೊಂದರೆ ಇಲ್ಲ ಆಯ್ತು ಅದು ಕಡಿಮೆ ಎಂಗೇಜ್ಮೆಂಟ್ ಇತ್ತಕ್ಕೆ ಕೆಲವರು ಎಂಗೇಜ್ಮೆಂಟ್ ಮಾಡು ಅಂತ ನಂಬಿಕೆ ಶಾಸ್ತ್ರ ಹ್ಯಾಂಗ್ ಮಾಡ್ತಿದ್ದೆ ಎಂಗೇಜ್ಮೆಂಟ್ ಅಂದ್ರೆ ಊಟಕ್ಕಲ್ಲ ಕ್ರಮ ಹ್ಯಾಂಗೆ ಕ್ರಮ ಮುಂಚೆ ಕ್ರಮ ಅಂದ್ರೆ ಮುಂಚಿನ ಕಾಲದಲ್ಲಿ ಹುಡುಗಿ ಮನೆಯವರು ಕರೀತಾರೆ ಹುಡುಗನ ಮನೆಯವ್ರನ್ನ ನಂಬಿಗೆ ಇಂಥ ದಿವಸ ನಾನು ನಂಬಿಗೆ ಮಾಡಿ ಕೊಡೋದು ನೀವು ಬರ್ಬೇಕಂದ್ರೆ ಹುಡುಗಿ ಮನೆಯವರು ಹುಡುಗನ ಮನೆಯವರು ಅಂದ್ರೆ ನಂಬಿಗೆ ಸೀರೆ ಹೂಗು ಇದು ಇದನ್ನೆಲ್ಲ ತಗೊಂಡು ಹೋಗಿ ಹುಡುಗನ ಮನೆಯವರು ಎಂಗೇಜ್ಮೆಂಟ್ ಸೀರೆ ಕೊಡಕ್ಕೆಲ್ಲ ಹುಡುಗಿಗೆ ಆ ಸೀರೆ ತಗೊಂಡ್ರು ಅಲ್ಲಿ ತಗೊಂಡು ಸೀರೆ ಕೊಟ್ಟು ಅವರೆಲ್ಲ ಹುಡುಗಿ ಉಡಿಸಿ ಎಲ್ಲ ವ್ಯವಸ್ಥೆ ಮಾಡಿ ಕಡೆ ವೀಳೆ ಶಾಸ್ತ್ರ ಅಂತ ಇತ್ತು ಹಿಂದಿನ ಕಾಲದ ಹಿಂದಿನ ವೀಳೆಗೆ ಅವರಿಗೆ ತಂದೆ ಬಳಿಗೆ ತಾಯಿ ಬಳಿಯರಿಗೆ ಅಮ್ಮನ ಬಳಿಯರಿಗೆ ಎಲ್ಲ ಬಳಿ ಎಲ್ಲ ವೀಳೆ ಕೊಡ್ತಿದ್ರು ಮುಂಚೆ ಈಗ ಅದು ಯಾವುದೂ ಇಲ್ಲ ಈಗ ಎಲ್ಲ ದೇವರಿಲ್ಲ ಅಂತ ತೆಗೆದಿಡುತ್ತೆ ಅಷ್ಟೇ ತೆಗೆದಿಟ್ಟು ಆಯ್ತು ಗೊತ್ತಾಯ್ತಾ ಮುಂಚೆ ಅದೆಲ್ಲ ಕ್ರಮ ಇತ್ತು ಈಗ ಅದು ಯಾವುದೂ ಇಲ್ಲ ವೀಳೆ ಕೊಟ್ಟಾಗಲೇ ಹೇಳುವಂತದ್ದು ಅಂತ ಇದು ನಮ್ಗೆ ಹುಡುಗ ಹುಡುಗಿ ನಮ್ಗೆ ಸಂಬಂಧ ಒಪ್ಪಿಗೆ ಬಂದಿತ್ತು ಅದರಿಂದ ಒಪ್ಪಿಗೆ ಕೊಟ್ಟಾಯ್ತು ಆದ್ರಿಂದ ಇನ್ನು ನಾವು ಏನು ತೊಂದರೆ ಇಲ್ಲ ಅಂತ ಹೇಳಿ ಒಂದು ಸಂಬಂಧ ಆಯ್ತು ನಮಗೆ ಏನಂದ್ರೆ ಒಪ್ಪಿಗೆ ಕೊಡು ಗಟ್ಟಿ ಮಾಡ್ತಾ ಅಷ್ಟೇ ಆ ಕಡೆಗೆ ಮದುವೆಗಿಂತ ದಿವಸ ಇಡ್ತು ಇಂಥ ದಿವಸ ಮದುವೆ ಅಂದ್ರೆ ಆಗಲಿ ಹುಡುಗಿ ಮನೆಯವ್ರ ಅಡ್ರೆಸ್ ಕೊತ್ತೊಂದು ಹುಡುಗನ ಮನೆಯವ್ರ ಅಡ್ರೆಸ್ ಅವ್ರಿಗೆ ಇವ್ರಿಗೆ ಕೊಟ್ಟರು ಇವ್ರಿಗೆ ಅವ್ರಿಗೆ ಕೊಟ್ಟರು ಬದಲಾವಣೆ ಮಾಡ್ಕೊಂಡು ದಿವಸ ಫಿಕ್ಸ್ ಮಾಡ್ತು ದಿನ ಒಂದು ನಿಗದಿ ಮಾಡಿದ್ಮೇಲೆ ಕಡೆಗೆ ಒಂದು ಎಲ್ಲ ಕಾದು ಹಂಚುವತ್ತಿಗೆ ಗುರುಕಾರ ಮನೆಗೆ ಬಂದರು ಫಸ್ಟಿಗೆ ಗುರುಕರ ಮನೆಗೆ ಕೊಟ್ಟರು ಕೆಲವು ಫಸ್ಟಿಗೆ ದೇವಸ್ಥಾನದಲ್ಲಿ ಕೊಟ್ಟು ಬಂದರು ದೇವಸ್ಥಾನದಲ್ಲಿ ಕೊಟ್ಟು ಬಂದು ಕಡೆ ಗುರುಕರ ಮನೆಗೆ ಬಂದರು ವೀಳೆ ಮತ್ತು ಕಾಗದ ಹಿಡ್ಕೊಂಡು ಅಡಕೆ ಬೀಳು ಪ್ರಸ್ತುತ ಪುಸ್ತಕ ಇದು ಕಾಗದ ಇದನ್ನ ಹಿಡ್ಕೊಂಡು ಬಂದರು ಬಂದು ಇಲ್ಲಿ ಬಂದು ಇಂಥ ದಿವಸ ಮದುವೆ ಪೂರೈಸಿ ಕೊಡ್ಕೊ ನಮಗೆ ಏನಾದ್ರು ಹೆಚ್ಚಿಗೆ ಮೀದ್ರೆ ಸುಧಾರಣೆ ಮಾಡ್ಕೊಂಡು ಅಂದರೆ ವೀಳೆ ಕೊಟ್ಟು ಹತ್ರ ಆವಾಗ ನಾವು ಆ ದಿವಸ ಬೆಳಿಗ್ಗೆ ಬೇಗ ಹೋಗಿ ಅಲ್ಲಿ ಏನೇನು ಕಾರ್ಯಕ್ರಮ ಆಗಬೇಕು ಆ ಕ್ರಮಕ್ಕೆ ಎಲ್ಲ ಮಾಡಿ ಹೀಗೆ ಮಾಡಿ ಅಂತ ಹೇಳಿ ಅದನ್ನೆಲ್ಲ ಇದು ಮಾಡಿ ವ್ಯವಸ್ಥೆ ಮಾಡಿ ಇಂತಿಷ್ಟು ಗಂಟೆ ಟೈಮಿನೊಳಗೆ ಇಂಥಲ್ಲಿ ಇಲ್ಲಿಂದ ಇಬ್ಬನ ಹೊರಡ್ಬೇಕು ಅಂತೇಳಿ ನಾವು ಇದು ಮಾಡಿ ಅವ್ರನ್ನೆಲ್ಲ ಆದಷ್ಟು ಬೇಗ ಚುರುಕಿನ ಹೊರಡಿಸಿ ದೇವಸ್ಥಾನ ತಗೊಂಡು ಹೋದ್ದು ದೇವಸ್ಥಾನ ತಗೊಂಡು ಹೋಗುವಾಗ ಅವರು ಹುಡುಗಿ ಕಡೆಯವ್ರ ಮುಂದೆ ಬಂದರೆ ಅವ್ರು ಕಾಯ್ತರು ಹುಡುಗನ ಕಡೆಯವ್ರ ಮುಂದೆ ಬಂದರೆ ಅವ್ರು ಕಾಯ್ತರು ಗೊತ್ತಾಯ್ತು ಅಲ್ಲಿ ಕಡೆಗೆ ಎರಡು ಕಡೆ ಒಟ್ಟಾದ್ಮೇಲೆ ಹುಡುಗಿ ಎದುರೆದ್ರು ಕಾಣಿಸ್ಕೊಂತ ಎದುರು ಆ ಹುಡುಗಿ ಕಡೆ ಒಂದು ಕಡೆ ಹುಡುಗನ ಕಡೆ ಎದುರೆದ್ರು ನಿಂತ್ಕೊಂಡು ಎದುರು ಕಾಣಿಸಿ ಹೂ ಪನ್ನೀರು ಹೂಗು ಶಾಸ್ತ್ರ ಹಾಕಿ ಆರ್ತಿ ಮಾಡಿ ಹುಡುಗನ ದೇವ ಹಾಲ್ ಒಳಗೆ ಕರ್ಕೊಂಡು ಹೋದ್ರು ಹುಡುಗನ ಹುಡುಗಿ ಕಡೆಯರೆ ಕರ್ಕೊಂಡು ಅಲ್ಲಿ ಇದೆಲ್ಲ ಆದ್ಮೇಲೆ ಅಲ್ಲಿ ಮುಂಚಿನ ದೇವಸ್ಥಾನ ಭಟ್ರ ಎಲ್ಲ ಬಂದು ರೆಡಿ ಮಾಡ್ತಾ ಇಲ್ಲ ಅಲ್ಲಿ ಬಂದು ಕ್ರಮ ಪ್ರಕಾರ ಹೋಮ ಅದು ಇದೆಲ್ಲ ಆಗೋದು ದಾರಿಗಾರ ಮನೆ ಕಟ್ಟುವುದು ದಾರಿ ಎರೆಯುವುದು ದಾರಿ ಸೀರೆ ಅಲ್ಲಿ ಫಸ್ಟ್ ಹೋದ ಕೂಡಲೇ ದಾರಿ ಸೀರೆ ಕೊಡ್ತಾರೆ ನಂಬಿಗೆ ಆಗಿದ್ದೇ ಇದ್ರೆ ನಂಬಿಗೆ ಸೀರೆ ಕೊಟ್ಟು ಎರಡನೇ ದಾರಿಗೆ ಸೇರಿ ಮಾಡದೇ ಇದ್ರೆ ಅಲ್ಲಿ ದಾರಿ ಸೀರೆ ನಂಬಿ ಸೀರೆ ಎರಡು ಕೊಡ್ತಾರೆ ಫಸ್ಟ್ ನಂಬಿಗೆ ಸೀರೆ ಕೊಟ್ಟು ಇದು ಮಾಡಿ ಉಂಗ್ರ ಹಾಕೋದಿದ್ರೆ ಉಂಗ್ರ ಹಾಕ್ತಾರೆ ಅಲ್ಲಿ ಉಂಗ್ರ ಬದಲು ಮಾಡ್ಕೊಂಡಿರಲ್ಲ ಮುಂಚೆ ನಂಬಿಗೆ ಉಂಗ್ರ ನಮ್ಮ ಮನೆಯಲ್ಲಿ ನಂಬಿಗೆ ಮನೆಯಲ್ಲಿ ನಂಬಿಗೆ ಉಂಗ್ರ ಹಾಕ್ತಾರೆ ಉಂಗಿಲ್ ಬದಲು ಮಾಡ್ಕೊಂತಿದ್ರು ಅನುಕೂಲ ಇಲ್ದಿದ್ರು ಇಲ್ಲ ಉಂಗ್ರ ಹಾಕಿದ್ರೆ
ಕಡೆಗಲ್ಲಿ ನಮ್ಗೆ ಸಿಡಿ ಕೊಟ್ಟಾದ್ಮೇಲೆ ಅದೇ ಗೊತ್ತೆ ದಾರಿ ಸಿಡಿ ಕೊಟ್ಟರು. ದಾರಿ ಸಿಡಿ ಕೊಟ್ಟರೆ ದಾರಿ ಸಿಡಿ ಹುಡ್ಸೋಕೆ ತರ್ಕೊಂಡು ಹೋದ್ರು ಹುಡುಗಿನ. ಆಗಲಿಗೆ ಅಷ್ಟು ಅಷ್ಟು ಪಾಟ್ರು ಬಂದು ಇಲ್ಲ ಇದಕ್ಕೆ ಸಂಕಲ್ಪ ಆಯ್ತು. ತಂದೆ ತಾಯಿ ಇಬ್ಬರಿಗೂ ಗಂಡಿನ ಕಡೆಯವ್ರಿಗೆ ಹೆಣ್ಣಿನ ಕಡೆಯವ್ರು ಇಬ್ಬರಿಗೆ ಸಂಕಲ್ಪ ಆಯ್ತು. ಆ ಸಂಕಲ್ಪ ಮಾಡಿ ಆದಮೇಲೆ ದಾರಿ ಸಿಡಿ ಹುಡ್ಸಿ ಆಯ್ತು. ಆ ಕಡೆಗೆ ಹುಡುಗನ ಕರ್ಕೊಂಡು ಕಾಲು ತೋರಿಸಿ ಶಾಸ್ತ್ರ ಇತ್ತು ಹುಡುಗನಿಗೆ. ಹಾಂ, ಹುಡುಗಿನ ಕರ್ಕೊಂಡು ಕರ್ಕೊಂಡು ಕಾಲು ತೋರಿಸಿ ಆದಮೇಲೆ ಹುಡುಗ ಹುಡುಗಿಗೆ ಏನಾದ್ರು ಉಂಗುರು ಅನುಕೂಲ ಇದು ಅನ್ಕೊಂಡು ಹುಡುಗಿ ಕೈ ಕೊಟ್ಟು ಕಾಲು ತೋಳ್ಸೋದಕ್ಕೆ ಮರ್ಯಾದೆ ಮರ್ಯಾದೆ ಕಾಲು ತೋಳ್ಸ ಮರ್ಯಾದೆ. ಕಡೆಗೆ ಕಹವಾಲಿ ಕರ್ಕೊಂಡು ಹೋಗಿ ಬಟ್ಟಲು ತಗೊಂಡು ಕೊಡ್ರು. ಬಟ್ಟಲು ಹೂವಿನ ಹಾಲ ಇಟ್ಟು ಹೂವಿನ ಹಾಲು ಹಾಕ್ತಾರೆ. ಕಡೆಗೆ ಇದಕ್ಕೆ ದಾರಿ ಇದಕ್ಕೆ ಹೋಮ ಶುರು ಮಾಡ್ತಾರೆ. ಹೋಮ ಹಾಲೆಲ್ಲ ಆದಮೇಲೆ ಕಡೆ ದಾರಿ ಕರ್ಮನೆ ಕಟ್ತಾರೆ. ದಾರಿ ಕರ್ಮನೆ ಕಟ್ಟಿ ಆದಮೇಲೆ ಕಡೆಗೆಲ್ಲ ವಿಷಯ ಇದೆ ಈಗ ಹೊದಾಡ್ ಹೋಯ್ತೀರ. ಹೌದು, ಆ ಹೊದಾಡ್ ಹೋಯ್ಸೂರಿಗೆ ಹೊದಾಡ್ ಹೋಯ್ದ ಈಗ ಹುಡುಗಿ ತಮ್ಮ ತಮ್ಮ ಕಿರಿ ತಮ್ಮ ಯಾರು ಕಿರಿ ತಮ್ಮ ಒಬ್ಬರು ಒಬ್ಬರು ತಮ್ಮ ಇದ್ದಾರೆ ಕಿರಿಯರ ಮೇಲೆ ಹುಡುಗನ ಕಡೆಯಲ್ಲ ಹುಡುಗನ ಹುಡುಗ ಮರ್ಯಾದೆ ಕೊಡ್ಬೇಕು. ಮರ್ಯಾದೆ ಕೊಡ ಆ ಮರ್ಯಾದೆ ಕೊಡುವ ಎಲ್ಲ ಕ್ರಮವು ಗುರ್ಕಾರ ಮುಖಾಂತರ ಆಯ್ಕ ಗುರ್ಕಾರ ಇತ್ತು ಇತ್ತು ಹತ್ರ ಗುರ್ಕಾರ ಇತ್ತು ಅಡ್ಚೆ ದಾರಿಗೆ ಗರ್ಮಣಿ ಕಟ್ಟಿ ಎಲ್ಲ ಇದು ಅಪ್ಪಲ್ಲೋರಿಗೆ ಎಲ್ಲ ಕಾರ್ಯಕ್ರಮ ಅಪ್ಪಲ್ಲೋರಿಗೂ ಗುರ್ಕರ್ ಎಲ್ಲ ಸ್ಟೇಜ್ ನಂಗೆ ಇರ್ತದೆ ಎಲ್ಲ ಸನ್ನಿ ಮಾಡಿ ಕೊಡುದು ಹಾಗೆ ಹಾಗೆ ಮಾಡಿ ಹೀಗೆ ಮಾಡಿ ಎಲ್ಲ ಗುರ್ಕರ್ಗೆ ಸಂಬಂಧಪಟ್ಟದ್ದು ಗುರ್ಕರ್ಗೆ ಸಂಬಂಧಪಟ್ಟ ಯಾವ ಕ್ರಮ ಬಿಡದೆ ಇದ್ದಂಗೆ ಎಲ್ಲ ಒಂದು ಹಂತದಂಗೆ ಸೀದಾ ಹಾಪಕ್ಕೆ ಗುರ್ಕರ್ ಮೇನ್ ಮುರ್ಕರ್ ಮೇನ್ ಅದಕ್ಕೆಲ್ಲ. ಆದ್ರೆ ಮತ್ತೆ ಇನ್ನೊಂದು ಈ ಹೆಣ್ಣು ಗಂಡಿದೆಲ್ಲ ನಿಶ್ಚಯ ಮಾಡುದು ಅಂತ ಹೇಳ್ತೀವಿ. ಆ ನಿಶ್ಚಯ ಮಾಡಿದ ಗತಿಗೆ ಒಂದು ಕಾಗದ ನಕಲು ಬರುವುದು ಅಂತ ಹೇಳಿ ಒಂದು ಮಾಡ್ತಾರ. ನಕಲು ಕಾಗದ ಅಂತ ಹೇಳ್ರಿ ಈಗ ಒಂದು ಕೆಲವರು ಕೆಲವೊಂದು ಹೆಂಗಿರುತ್ತೆ ಅದಕ್ಕೆ ಬಾಮ್ ಬ್ರಾಹ್ಮರಲ್ಲಿಗೆ ಹೆಚ್ಚಿತ್ತು ನಮ್ಮಲ್ಲೆಲ್ಲ ಇದಿಲ್ಲ ನಮ್ಮಲ್ಲಿ ಯಾಕಂದ್ರೆ ಒಂದೇ ನಮ್ಮ ಹತ್ರದಾಗ ಸಂಬಂಧ ಇದು ಮಾಡೋದಿಲ್ಲ. ಬ್ರಾಹ್ಮರಲ್ಲೆಲ್ಲ ಕಾಗದ ಪತ್ರದಲ್ಲ ಎಂಗೇಜ್ಮೆಂಟ್ ದಿವಸ ಕಾಗದ ಪತ್ರ ಚೇಂಜ್ ಮಾಡ್ಕೊಂತಾರೆ ಬದಲಾವಣೆ ಮಾಡ್ಕೊಂಡ್ ಗೊತ್ತಾಯ್ತು. ಮತ್ತೀಗ ಈ ಬಳುಮೀಸುದು ಒಂದು ಕ್ರಮ ಇತ್ತಲ್ಲ ಬಳುಮೀಸುತ್ತೆ ಬಳುಮೀಸುದು ಅದು ಯಾವ ದಿವಸ ಮದಿ ದಿನ ಮದಿ ದಿವಸ ಬೆಳಿಗ್ಗೆ ಮದಿ ದಿವಸ ಬೆಳಿಗ್ಗೆ ಫಸ್ಟಿಗೆ ಐದು ಜನರ ಐದು ಕೆಮ್ಮು ನೀರು ಇದು ಮಾಡಿ ಕಳಸ ಹಾಕಿ ಕಳಸದಲ್ಲಿ ಐದು ಜನರು ಬಳುಮೀಸಿ ಮುಂಜಾನೆ ಫಸ್ಟಿಗೆ ಇದು ಕಳಸ ಮುಂಜಿನ ದಿವಸ ಮೆಹಂದಿ ದಿವಸ ಇತ್ತಲ್ಲ ಮೆಹಂದಿ ದಿವಸ ಅಷ್ಟಿನ ಇದೆಲ್ಲ ಉದ್ದಿ ಮನೆಗೆ ಜೇಗರು ಉದ್ದದಂತಾರಲ್ಲ ಜೇಗರು ಉದ್ದದ ಮಾಡಿ ಕೆಲವರು ಐದು ದಿವಸ ಮಾಡ್ತಾರೆ ಕೆಲವರು ಒಂದು ಒಂದೇ ಮೆಹಂದಿ ದಿವಸ ಇನ್ನೊಂದು ಹೀಗೆ ಮಾತಿನಷ್ಟಕ್ಕೆ ಹೇಳಿ ಈ ಚೆಗರು ಉದ್ರ ಮೇಲೆ ಮನೆಯಿಂದ ಹೊರಗೆ ಹಾಕಕ್ಕೆ ಇಲ್ಲ ಅಂತ ಮುಂಚಿನ ಕಾಲದಂಗೆ ಇದ್ದೈತೆ ಅದು ಮನೆಯೊಳಗೆ ಇವತ್ತು ಚದುರುತ್ತಲ್ಲ ನಾಳೆ ಮದುವೆ ಅಲ್ಲ ಮನೆಯಲ್ಲಿ ಹೋದ್ವಿ ಮನೆಯಲ್ಲಿ ಇರ್ತನಲ್ಲ ಹಾಗೆ ಅಷ್ಟೇ ಹಾಗೆ ಐದು ದಿವಸ ಮಾಡೋದಿದ್ರು ಕೆಲವರದ್ದೆಲ್ಲ ಕ್ರಮ ಅವ್ರಿಗೆ ಬಿಟ್ಟಂತದ್ದು ಅಷ್ಟೇ ಅದಿಲ್ಲ ಇದಕ್ಕೇನು ಮುಂಚಿನ ದಿವಸ ಮೇಂದ ದಿವಸ ಫಸ್ಟಿಗೆಲ್ಲ ಚೆಗರುದ್ದಿ ಇದು ಮಾಡಿ ಎಲ್ಲ ಇದು ಮಾಡ್ತಾರೆ ಕಡೆಗೆ ಸ್ನಾನ ಮಾಡಿ ಕಡೆಗೆ ಮೆಹಂದಿ ಕುಳಿಸ್ತಾರೆ ಮೆಹಂದಿ ಆದ್ಮೇಲೆ ಮೆಹಂದಿ ಆಗಲಿನ ಕಾಲದಾಗೆಲ್ಲ ಈ ನಮ್ಮನೆ ಆಡಂಬರ ಆಡಂಬರ ಇಲ್ಲ ಆಗಲೇ ಚಂತಿಗೆ ಹುಳಿ ತರಕಾರಿ ಅಷ್ಟೇ ಸರ್ ಅಷ್ಟೇ ಸರಿ ಒಂದು ಚಪ್ರ ಚಪ್ರ ಸಾಮಾನ್ಯ ಬಣ್ಣ ಬಣ್ಣ ಲೈಟ್ ಎಂತದಿಲ್ಲ ಒಂದು ಮೈಕ್ ಸೆಟ್ ಇಲ್ಲ ಎಂತದೂ ಇಲ್ಲ ಫೋಟೋಗ್ರಾಫರ್ ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಈಗ ಬಿಡಿ ಈಗ ಈ ಪೈಕೇರಂಬರ್ ಎಲ್ಲ ಮುಂಚೆ ಬಂದು ಐಕಂಬರ್ ಒಳ್ಳೆದೈತಿ ಎಲ್ಲ ನಮ್ಮ ನಮ್ಮ ಸಂಬಂಧದಂದ್ರೆ ಹೇಳುವಂತವ್ರು ಎಲ್ಲರೂ ಬಂದು ಎಲ್ಲ ಬಂದು ಬಂದು ಹಾಕಿಕೊಂಡು ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡೋದು ಮುಂಚೆ ಒಳ್ಳೆ ಇದು ಇಲ್ಲ ಈಗ ಏನಿಲ್ಲ ಈಗ ಮನೆಯವ್ರು ಇದ್ದಲ್ಲಿ ನಾವು ಊಟಕ್ಕೆ ಸರಿಯಾಗಿ ಹೊರಸ ಹಾಕೊಂಡೆಲ್ಲ ಮಾಡೋರು ಒಂದು ಚಪ್ರ ಚಪ್ರ ಹಾಕೋದು ಇದೆಲ್ಲ ಇದ್ದಿತ್ತು ಅದೆಲ್ಲ ಯಾವ್ದು ಅದೆಲ್ಲ ಇಲ್ಲ ಈಗ ಮತ್ತೆಲ್ಲ ತರಕಾರಿ ಕೂಡಿನೊಳಗೆ ಮುಗೀತಿ ಮದ್ರಿಗೆ. ಹೌದು, ಹಂಗೆ ಇನ್ನೊಂದು ಈ ಮದಿಗೆ ನಿಶ್ಚಯ ಆದ್ಮೇಲೆ ಹೆಣ್ಣು ಈ ಒಂದು ಗಂಡಿನ ಅಟ್ಟಿ ಮದಿ ನಿಶ್ಚಯ ಆದ್ಮೇಲೆ ಅವಳು ಬೇರೆ ಯಾವ ಮದಿಗೆ ಎಲ್ಲ ಹಾಪೋಕೆ ಇರಲ್ಲ ಅಂದ್ರೆ ಹಿಂದೆ ಹಿಂದಿನ ಕಾಲದಾಗ ಇದ್ದಿತ್ತು. ಅದು ಯಾವ ರೀತಿಯಾಗಿ ಮಾಡ್ಕೊಂಡು ಬರ್ತಿದ್ರು ಅವರು ಹಿಂದಿನ ಆ ಹುಡುಗಿಗೆ ಮದುವೆ ವರ್ಷಗಟ್ಟಲೆ ಇದ್ರೆ ಅದನ್ನ ಇದು ನಡೆದಿಲ್ಲ ಸ್ವಲ್ಪ ಹತ್ರ ಇದ್ರೆ ಬೇಡ ಮದುವೆಗಳು ನಿಶ್ಚಯ ಆಯ್ತಲ್ಲ ನೀ ಮದುವೆ ಹಾಪದ್ ಬೇಡ ಬೇರೆ ಅಂತೇಳಿ ಕೆಲಸ ಮಾಡ್ತಿದ್ದೇವೆ ಆಗಲಿಗೆ ಮದ್ಯಾಪಲ್ಲರಿ ಬೇರೆ ಮದುವೆ ಹಾಪ ಈಗ ಹಂಗಲ್ಲ ಈಗ ಎಲ್ಲ ಬಿಡಿ ಅಂತ ಈಗ ಇದೆ ಇಲ್ಲ ಅದೆಲ್ಲ ನಾಳೆ ಮದುವೆ ಮದುವೆ ಹೌದು ಈ ರೀತಿಯಾಗಿ ಕ್ರಮ ಇದೆ ಅಡಿಕೆ ಎಲ್ಲರಿಗೆ ಅಂತ ಹೇಳಿದ್ರೆ ಹಾ ಈಗ ದಾರಿ ಯಾರೋದಾಯ್ತು ಹೊದಾಡೋದು ಅದೆಲ್ಲ ಆದ್ಮೇಲೆ ಕರಿಮಣಿ ಎಲ್ಲ ಕಟ್ಟುವುದು ಈಗ ಇದಕ್ಕೂ ನಾನು ನೀವು ಈಗ ನಿಮ್ಮ ಹಿರಿಯರಿಂದ ಕೇಳಿದಕ್ಕೂ ಸಾಕು
ತುಂಬ ಮೊದಲೇ ಅಂದರೆ ಎಷ್ಟು ವರ್ಷದ ಹಿಂದೆ ನನಗೆ ಅಂದಾಜಿಲ್ಲ, ನಾನು ಯಾರು ದಡ್ಡರು ಹೇಳುತ್ತೆ ಹೀಗೆ ಕೇಳಿದ್ರು. ಆಗಳಿಕ ಅಂತ ಹೇಳಿದ್ರೆ ಮುಖ್ಯವಾಗಿ ತಾಳಿ ಕಟ್ಟುವುದು ಅನ್ನೋದು ಏನು ಕ್ರಮ ಇರಲಿಲ್ಲ, ಹೂವಿನ ಹಾರವನ್ನೇ ಬದಲು ಮಾಡ್ಕಂತ ಫಸ್ಟಿಗೆ ಹೋಗಿನಾರ ಫಸ್ಟಿಗೆ ಇವತ್ತಿಗೆ ಇತ್ತು. ಹಾಂ, ಈಗ ಇವತ್ತು ಇತ್ತು. ತಾಳಿ ಮುಂಚಿನಿಂದ ತಾಳಿ ಕಟ್ತಾರೆ. ತಾಳಿ ಅಂತ ಹೇಳಿದ್ರೆ ತಾಳಿ ಆಗ್ತದೆ, ಅನುಕೂಲ ಇಲ್ಲದಿದ್ದವರು ಒಂದು ಕುಂಕು ಒಂದು ದಾರಕ್ಕೆ ಅರ್ಚಿನ ಕೊಂಬೆನಾರ ಕಟ್ಟಿ ಕಟ್ಟಿ ಅದನ್ನು ಕಟ್ಟಲೇಬೇಕು. ಆ ಕಾಲದಲ್ಲ ಏನು ತಾಳಿ ಮಾಡೋ ತಾಕತ್ ಇಲ್ದಿದ್ರು ಅತ್ತ ಅತ್ತೆ ಶಿವಮೊಗ್ಗ ಸೈಡ್ನಲ್ಲಿ ಇವತ್ತಿಗೆ ತಾಳಿ ಅರ್ಚಿನ ಕೊಂಬೆ ಇದು ಉಂಟು. ಇಲ್ಲ ಇಲ್ಲ ಇಲ್ಲ, ಅದು ಎಂತ ಇಲ್ದಿದ್ರು ಕಡೆ ಒಂದು ಅರ್ಚಿನ ಕೊಂಬನಾರು ಒಂದು ನೂಲಲ್ಲಿ ಕಟ್ಟಿ ಕಟ್ಟುವುದು ಶಾಸ್ತ್ರ ಇದ್ದದ್ದೇ. ಈ ರೀತಿಯಾಗಿ ಮಾಡ್ಕೋಬೇಕು. ಇಲ್ಲಿಗೆ ಮದಿಗೆ ಬಂದಾಗಳಿಗೆ ಮದಿದೆಲ್ಲ ಆಯ್ತು. ಮದಿದೀಗ ಏನು ಕೇಳದಿದ್ರೆ ದಾರಿ ಯಾರೋದು ಗಿರಿ ಎಲ್ಲ ಆಯ್ತು. ಈ ದಾರಿ ಯಾರೋ ಸುರಿಗೆ ಹಿಂದಿನ ಕಾಲದಾಗ ಅಂತ ಈಗ ಭಟ್ರಿ ಯಾವ ನಮ್ಮನೆ ಹೇಳ್ತಾರ ಅದೇ ರೀತಿ ದಾರಿ ಆಗ್ತಿತ್ತ ಅಥವಾ ಗುರ್ಕಾರಿಗೆ ಮುಂದಿತ್ತು ಹೇಳ್ತಿದ್ದೀರ? ಭಟ್ರಿ ಅಂದ್ರೆ ನಮ್ಮ ಸಿಸ್ಟಮ್ ಪ್ರಕಾರ ಯಾವ ನಮ್ಮ ಜಾತಿಯಲ್ಲಿ ಯಾವ ಕ್ರಮ ಆಯ್ಕೋ ಆ ಕ್ರಮದಲ್ಲಿ ನಾವು ಹೋಗ್ಬೋದು. ಹಾಕುದು ಭಟ್ರು ಹೇಳ್ತಾ ಭಟ್ರು ನಾವು ಹೇಳೋದು ಕ್ರಮದಲ್ಲಿ ಭಟ್ರು ಬರ್ತಾರೆ ಅದಕ್ಕೆ ಮತ ಮತ ಕೊಡ್ತಾರೆ ನಮ್ಗೆ ಅದಕ್ಕೆ ಗೊತ್ತಾಯ್ತಾ. ಅದು ಕ್ರಮ ಹೆಂಗಿದೆ ದಾರಿ ಯಾರು ಹೊತ್ತಿಗೆ ತಂದೆ ತಾಯಿಗೆ ಸಂಕಲ್ಪ ಆದ್ಮೇಲೆ ತಾಯಿ ತಂದೆ ತಾಯಿ ಹುಡುಗಿ ತಾಯಿ ತಂದೆ ಧರ್ಮ ದಾರಿ ಹರಿಯೋದು ದಾರಿ ಯಾರು ಹುಡುಗನ ತಂದೆ ತಾಯಿಯವರು ಹರಿವನ್ ಹಿಡಿದು ಆ ದಾರಿ ನೀರನ್ನ ಕೆಳಗೆ ಹಿಡಿಯೋದು ಅದು ಹರಿವನ್ ಹಿಡಿದು. ಅದಕ್ಕೆ ಆ ಕ್ರಮ ಹೆಂಗದು ಅಂದ್ರೆ ಅದ್ರ ಅರ್ಥ ಎಂತ? ಅರ್ಥ ಅಂದ್ರೆ ಅವರಿಗೂ ಸಂಬಂಧ ಆಯ್ತು ಇವರಿಗೂ ಸಂಬಂಧ, ಒಟ್ಟು ಸಂಬಂಧ ಕೈ ಕೊಡ್ತಂತ ಸಂಬಂಧ ಕೈ ಕೊಡ್ತು ಇಬ್ಬರಿಗೂ ಆ ನೀರ್ ದಾರಿ ನೀರಿನಿಂದ ಇಬ್ಬರಿಗೂ ಕೈ ಸಂಬಂಧ ಕೈ ಕೊಡ್ತಂತ ಕೈ ಕೊಡ್ತದೆ ನಮ್ಮ ಒಂದು ಸಂಕಲ್ಪ ನೆರವೇರ್ತ ಎಂಬ ಒಂದು ಅರ್ಥ ಅದೆಲ್ಲ ಎಂಬ ಅರ್ಥ. ಕಡೆಗೆ ದಾರಿ ಹರಿದ ಆದ್ಮೇಲೆ ತಡಿಯೋದ್ನಲ್ಲೂ ಕಡೆಗೆಲ್ಲ ರಿಸೆಪ್ಷನ್ ಇದಕ್ಕೆ ಇದ್ದಿತ್ತಲ್ಲ ಮೈ ಮುಯಿ ಇದ್ದಾರೆ ಮುಯಿ ಕೊಡ್ತಾರೆ. ಈಗ ಎಲ್ಲ ಮುಯ್ಯೆಲ್ಲ ಬರೀ ಕೈಲೇ ಐತಲ್ಲ ಮುಂಜಿನ ನಮ್ಮನೆಲ್ಲ ಎಲ್ಲ ಅಪರೂಪ ಮುಯಿ ಮಾಡೋರೆಲ್ಲ ಕಡೆಗೆಲ್ಲ ಕೈ ಕೊಟ್ಟು ಹಕ್ಕಿಗಳಾಗಿ ಕೈ ಕೊಟ್ಟು ಕಡೆಗೆಲ್ಲ ಊಟ ಕೊಟ್ರು. ಆ ಹಿಂದಿನ ಕಾಲ ಅಂದ್ರೆ ಮಸ್ತ್ ಕಷ್ಟ ಇದೆ ಕಣಿ. ಆಗಳಿಕೆ ಆಗಳಿಕೆಲ್ಲ ಸಾಧಾರಣ ಕಮ್ಮಿ ಅಂದ್ರೆ ಎಷ್ಟು ರೂಪಾಯಿ ಮೈ ಹಾಕ್ತಿದ್ರೆ? ಐದು ರೂಪಾಯಿ. ಆಗಲಿಗೆಲ್ಲ 5 ರೂಪಾಯಿ ದೊಡ್ಡದು, ಐದು ರೂಪಾಯಿ 10 ರೂಪಾಯಿ ದೊಡ್ಡದು, 5-10 ರೂಪಾಯಿ ದೊಡ್ಡ ಮೈ ಅವ್ರ 1 ರೂಪಾಯಿ 8 ರೂಪಾಯಿ ಮುಂಚೆ 8 ರೂಪಾಯಿ ಇದ್ದಿತ್ತು. 8 ರೂಪಾಯಿ ಇದ್ದ ಕೆಲವು ವರ್ಷದ ಎಷ್ಟೋ ವರ್ಷ ಒಂದು 60-70 ವರ್ಷದ ಹಿಂದೆ 1 ರೂಪಾಯಿ ಒಂದು 7 ರೂಪಾಯಿ ಇತ್ತು. ಈಗ ಅದೆಲ್ಲ ಇದ್ಬಿಡಿ, ಈಗ 1000 ಇಲ್ಲ, ಈಗ ಇಲ್ಲ. ಈ ರೀತಿಯಾಗಿ ನಡ್ಕೊಂಡು ಆದ್ಮೇಲೆ ಏನೊಂದು ಮದಿ ಶಾಸ್ತ್ರ ಎಲ್ಲ ಮುಗೀತು. ಹೌದು, ಮುಗ್ದ್ರ ಮೇಲೆ ಈಗ ಹೆಣ್ಣಿನ ಗಂಡನ ಮನೆ ಗಂಡ. ಹೌದು, ಆ ಕಳಿಸಿ ಕೊಡು ಸುರಿಗೆ ಗುರ್ಕಾರದ ಪಾತ್ರ ಮುಖ್ಯ ಇರೋದು. ಎರಡು ಕಡೆ ಗುರ್ಕಾರ ಅಂಬರ ಎದುರು ಬದ್ರ ನಿಂತು ಮಾತು ಯಾವ ರೀತಿ ಮಾತು ಅಂತ ಹೇಳಿದ್ರೆ ಹುಡುಗಿ ಕಡೆಯವ್ರಿಗೆ ಗುರ್ಕಾರ ಹೇಳ್ತಾರೆ ಏನಂದ್ರೆ ಇಲ್ಲಿವರೆಗೆ ಸಣ್ಣದಿಂದ ಇಲ್ಲಿವರೆಗೆ ಸಾಕಿ ಭಾರಿ ಕಷ್ಟದಲ್ಲಿ ಗಂಜಿಯೋ ನೀರೋ ಹಾಕಿ ತಿಳಿ ಹಾಕಿ ಮಾಡಿ ಸಾಕಿತ್ತು, ಇಲ್ಲಿವರೆಗೆ ಸಾಕಿ ಇಷ್ಟು ಬಲ ಮಾಡಿ ಇಷ್ಟು ರೀತಿ ತಂದಿತ್ತು ನಾವೀಗ. ಆದ್ದರಿಂದ ಈ ಕಷ್ಟದಲ್ಲಿ ಸಾಕಿದ್ದು ನಾವೀಗ, ಈಗ ನಿಮ್ಮ ಕೈಗೆ ಹಾಕ್ತಾಯಿತ್ತು ನೀವು ನಿಮ್ಮ ಮಕ್ಕಳಂತೆ ಸಾಕಿ ಹಾಲು ತುಪ್ಪದಲ್ಲಿ ಹಾಕಿ ನಿಮ್ಮ ಮಕ್ಕಳಂತೆ ಸಾಕಿ ಒಳ್ಳೆ ರೀತಿಯಲ್ಲಿ ಕಾಪಾಡೋ ಭಾರ ನಿಮಗೆ ಸಲ್ಲುತ್ತೆ. ಆದ್ದರಿಂದ ನಾವು ಆ ರೀತಿ ಹೇಳಿ ನಿಮ್ಮ ಕೈ ಎತ್ತಿ ಕೊಡೋದು ಸಾಕು. ಜವಾಬ್ದಾರಿ ಪೂರ ಇನ್ನು ಮೇಲೆ ನಿಮ್ಮ ಆ ಹುಡುಗಿಯ ಜವಾಬ್ದಾರಿ ಪೂರ ನಿಮಗೆ, ನಮಗೇನಿಲ್ಲ ಅಂತೇಳಿ ಆ ಹುಡುಗಿ ಕೈ ತಂದೆ ತಾಯಿ ಮೇಲೆ ಕೈ ಮೇಲೆ ಕೊಡ್ತದೆ. ಆ ಹುಡುಗನ ತಂದೆ ತಾಯಿ ಕೈ ಮೇಲೆ ಈ ಹುಡುಗಿ ಕೈಯನ್ನ ಕೊಡು. ಆಗಳಿಕ ಅವರು ಗುರ್ಕಾರ ಅದಕ್ಕೆ ಏನಾದ್ರು ಪ್ರತಿಯಾಗಿ ಅದೆಂತ ಇಲ್ಲ, ಗುರ್ಕರ್ ಎರಡು ಒಟ್ಟಿ ಸೇರಿ ಮಾತು ಮಾಡ್ಕೊಂಡು ಈ ಹುಡುಗನ ಹುಡುಗಿ ಕಡೆ ಗುರ್ಕಾರ ಮುಂದುವರಿಸಿ ಕೊಡುದು. ಕಡೆಗೆ ಏನ ಸಂಬಂಧ ಊಟ ಮದುವೆ ದಿವಸ ಕೆಲವರೆಲ್ಲ ಅದೇ ದಿವಸ ಮಾಡ್ತಾರೆ, ಅಲ್ಲೇ ಅಲ್ಲೇ ವೀಳೆ ಕೊಡ್ತಾರೆ ನಮ್ಮಲ್ಲಿ ಇಂಥ ದಿವಸ ಸಾಮಾನು ಊಟ ಅಂತ. ಮಾತು ಯಾವ ನಮ್ಮನೆ ಇರುತ್ತೆ ಕೊಡುವಾಗ ಅಲ್ಲಿ ಅಂದ್ರೆ ಮನೆಯಲ್ಲೇ ಸಾಮಾನು ಊಟ ಮಾಡುದಂತ ಆದ್ರೆ ಸಾಮಾನು ಊಟ ಹುಡುಗಿನ ಕಡೆಯವರಿಗೆ ಕರೀತಾರೆ ಫಸ್ಟಿಗೆ, ಹುಡುಗಿನ ಕಡೆಯವರು ಹುಡುಗಿ ಕಡೆಯನ್ನು ಕರೀತಾರೆ ಫಸ್ಟಿಗೆ ಸಾಮಾನು ಊಟ ಹುಡುಗಿನ ಮನೆಯಲ್ಲ ಆಗ್ತದೆ. ಅನುಕೂಲ ಇದ್ರೆ ಕೆಲವು ಹುಡುಗಿ ಅನುಕೂಲ ಇದ್ರೆ ಹುಡುಗಿರ ತೊಂದರೆ ಇದ್ರೆ ಹುಡುಗಿ ಮನೆಯಲ್ಲೂ ಆಗ್ತದೆ, ಆಗ್ತಿಲ್ಲ ಅಂತಿಲ್ಲ. ಹುಡುಗಿನ ಮನೆಯಲ್ಲಾದ್ರೆ ಸಾಮಾನು ಊಟಕ್ಕೆ ಹುಡುಗಿನ ಮನೆಯವರು ಹುಡುಗಿ ಕಡೆಯವರು ವೀಳೆ ಕೊಡ್ತಾರೆ ನಮ್ಮಲ್ಲಿ ಇಂಥ ದಿವಸ ಸಾಮಾನು ಊಟ. ನೀವೆಲ್ಲರೂ ತಮ್ಮ ಊರಿನವರು ಹುಡುಗ ಹುಡುಗಿ ಹುಡುಗಿ ಕಡೆಯವರು ಎಲ್ಲರೂ ಬರಬೇಕು, ಮತ್ತು ಹುಡುಗಿ ಮಾಯದಿಕ್ಕಳು ಎಲ್ಲರೂ ಬರಬೇಕು ಅಂದ್ರೆ ವೀಳೆ ಕೊಡ್ತಾರೆ. ನಂಟ್ರೆಷ್ಟರು ಎಲ್ಲರೂ ಒಂದು ವರ್ಕಂದು ವೀಳೆ ಕೊಡ್ತಾರೆ ಇವರು ಮಾಯದಿಕ್ಕಳು ಇವರೆಲ್ಲ ಹೋಗ್ತಾರೆ. ಹುಡುಗನ ಮನೆಯಲ್ಲ
ಗೊತ್ತಾಯ್ತಾರೆ. ಎಲ್ಲೋ ಅವ್ರ ಹುಡುಗಿದ ಕಡೆಯವರೆಲ್ಲ ಬರ್ತಾರೆ. ಆವಾಗ ಮಾಯ ಮುಂಚೆ ಏನಂದ್ರೆ ಮಾಯ ದಿಕ್ಕಳೊಂದು ಊಟ ಕರೋದು ಅಂತಿತ್ತು. ಈ ಒಂದು ಶಾಸ್ತ್ರ ಅದ್ರಲ್ಲಿ ಮತ್ತೆ ಈ ಸಮನೋಟೆಲ್ಲ ಆಯ್ತಲ್ಲ, ಸಮನೋಟ ಆದ್ಮೇಲೆ ಹುಡುಗನ ಮನೆಯಲ್ಲಿ ಸಮನೋಟ ಆದ್ಮೇಲೆ ಕಡೆಗೆ ಅಲ್ಲಿ ಸಮ ಈ ಮಾಯ ದಿಕ್ಕಳು ಊಟ ಕರೋದು ಅಂತ ಒಂದು ಶಾಸ್ತ್ರ ಇದು ಮುಂಚೆ. ಈಗ ಕೆಲವ್ದಕ್ಕೆ ಕೈದ ಆಯ್ತದೆ, ನಾವೆಲ್ಲ ಕೈದು ಮಾಡಿಸಿದ ಕೆಲವೆಲ್ಲ ಗೊತ್ತಾಯ್ತಾ. ಆವಾಗ ಏನಂತಾರೆ ಒಂದ್ಸರಿ ಊಟ ಆಯ್ತು ಮಾಯದಿಕ್ಕಳೆಲ್ಲ ಊಟ ಎಲ್ಲರೂ ಬರ್ತಾರೆ, ನಂಟಿಗಿಟ್ಟರೆ ಎಲ್ಲ ಬರ್ತಾರೆ ಒಟ್ಟಿಗೆ ಬಪ್ಪು ಬಂದಲ್ಲಿ ಕಡೆಗೆ ಇವರು ಟಾರ್ಗತ್ತಿ ಮಾಯದಿಕ್ಕಳು ಒಳಗೆ ಕರೀತಾರೆ. ಯಾವ ಮಾಯದಿಕ್ಕಳು ನಾಲ್ಕು ಜನ ಐದು ಜನ ಮೂರು ಜನ ಹೋತ್ರ ಒಳಗೆ ಯಾವ ಒಟ್ಟು ಹೋತ್ರ ಒಳಗಿಕ್ಕಳ ಅಲ್ಲ ಮಾವನಿಂದ ಆ ಹುಡುಗಿ ಚಿಕ್ಕಮ್ಮ ಇವರೆಲ್ಲ ಇರ್ತಾರಲ್ಲ, ಆ ಹುಡುಗಿ ಚಿಕ್ಕಮ್ಮ ದಿಕ್ಕಳ ಹುಡುಗಿ ಮಾಯಲ್ಲ ಕಡೆ ಒಳಗೆ ಅಲ್ಲಿ ಅವ್ರೊಂದು ಶಾಸ್ತ್ರ ಇತ್ತು ಅಲ್ಲಿ ಅವಲಕ್ಕಿ ಅಲ್ಲ ಆಡೋ ಇದೆಲ್ಲ ಕೊಡೋದಿತ್ತು. ಮುಂಜಿನ ಕಾಲದಂಗೆ ಈ ಬಾಳಿಯಲ್ಲಿ ತೆಗೆದು ಸಿಕ್ತಿ ಮಾಡಿ ಸಪೂರ್ ಸಿಕ್ತಿ ಮಾಡಿ ಗಾಳಿ ಹಾಕುದೆಲ್ಲ ಇತ್ತು ಮಾಯದಿಕ್ಕಳಿಗೆ. ಹೆಣ್ಣಿನ ಗಂಡಿನ ಕಡೆಯವ್ರು ಮುಂಚೆ ಗಂಡಿನ ಕಡೆ ಹುಡುಗಿ ಹುಡುಗನ ತಾಯಿ ಇದ್ದಲ್ಲ ಅವರಿಗೆಲ್ಲ ಗಾಳಿ ಹಾಕೋದು ಇತ್ತು. ಈಗ ಗಾಳಿ ಹಾಕೋದು ಬಾಳೆಯಲ್ಲಿ ಸೀಗಿ ಸೀಗಿ ಸೀಲ್ದು ಇದು ಮಾಡುವಂತದ್ದು ಅದು ಈಗೆಲ್ಲ ಇಲ್ಲ. ಅದೆಲ್ಲ ಕಡೆಗೆ ಅವರೆಲ್ಲ ಊಟ ಎಲ್ಲ ಆಗಿ ಹೋತ್ರ ಕಡೆಗೆ ಇಲ್ಲಿ ಹುಡುಗನ ಕಡೆಯವ್ರಿಗೆ ವಿಳ್ಳೆ ಕೊಡ್ತಾರೆ ಅವ್ರು ಹುಡುಗಿ ಕಡೆಯವರು ಹುಡುಗಿ ಕಡೆಯವ್ರಿಗೆ ವಿಳ್ಳೆ ಕೊಟ್ಟು ಕೂಡಲೇ ಹುಡುಗಿ ಕಡೆಯವರಿಗೆ ವಿಳ್ಳೆ ತಂದ್ರೆ ಬಸ್ಟಿಗೆ ಚೆತ್ತಿಗಾರನೇ ಕೊಡ್ತಾರೆ. ಚೆತ್ತಿಗಾರ ಹುಡುಗಿನ ಕೊಡುವಾಗ ಚೆತ್ತಿಗಾರನೇ ಕೊಡ್ತಾರೆ. ಚೆತ್ತಿಗಾರ ಮೈನ್ ಅಲ್ಲಿ ಮೈನ್ ಅದು ಹುಡುಗ ಮದ್ಮಗ್ನ ಮೈನ್ ಚೆತ್ತಿಗಾರ. ನಾವು ಈ ಮಾತಿನ ಮಧ್ಯದೊಳಗೆ ಬಿಟ್ಟು ಹೌದು ಗೊತ್ತಾಯ್ತು ಮೈನ್ ಇಪ್ಪದೇ ಚೆತ್ತಿಗಾರ. ಚೆತ್ತಿಗಾರ ಅಂತ ಹೇಳ್ರೆ ಈಗ ಹುಡುಗನಿಗೆ ಚೆತ್ತಿಗಾರ ಯಾರು ಅಕ್ಕ ಅಕ್ಕನ ಗಂಡ ಅಕ್ಕನ ಬಾವದಕ್ಕೆ ಅಕ್ಕನ ಗಂಡನೋ ತಂಗಿ ಗಂಡನೋ ಬಾವದಕ್ಕೆಗಳು ಅವ್ರಿಗೆ ಅದಕ್ಕೆ ಅತ್ತಿಗೂ ಹಂಗೆ ಅವರಿಗೂ ಬಾವದಕ್ಕೆ ತಂಗ ಮೈದಿನ ಈಗ ಹುಡುಗಿ ಆಗ್ತಿದ್ರೆ ಹುಡುಗಿಗೆ ಯಾರಾಯ್ಕ ಅಂತ ಹೇಳಿದ್ರೆ ಅಣ್ಣನ ಹೆಂಡತಿ ತಮ್ಮನ ಹೆಂಡತಿ ಇದೆಲ್ಲ ಯಾರು ಚೆತ್ತಿಗಾರ ಚೆತ್ತಿಗಾರ ಈ ಚೆತ್ತಿಗಾರಿಗೆ ಒಂದು ವೀಳ್ಯ ಕೊಡುದಂತ. ಚೆತ್ತಿಗಾರಿಗೆ ಅಂದ್ರೆ ಮದುವೆ ಮೆಹಂದಿ ಆಗ್ತದಲ್ಲ ಮೆಹಂದಿ ದಿವಸ ರಾತ್ರಿಗೆ ಅವ್ರಿಗೆ ವೀಳ್ಯ ಕೊಡ್ಬೇಕು. ವೀಳ್ಯ ಕೊಡ್ಕೊ ಒಂದು ಹರಿವಣದಲ್ಲಿ ಒಂದು ಐದು ಎಲೆ ಹಾಕಿ ಒಂದು ಅಡಿಕೆ ಹಾಕಿ ಒಂದು ಉಂಗುರ ಹಾಕಿ ನೀವೆಲ್ಲ ಈಗ ಮೂರು ದಿವಸ ಗುರ್ಕರ ಕೈಲಿ ಕೊಡ್ತದೆ ಮನೆಯವ್ರು. ನಾವು ಹೇಳಿದ್ರೆ ಈ ಮದುವೆಗೆ ಬಂದು ಇವತ್ತು ಮೆಹಂದಿ ಆಯ್ತಲ್ಲ ನಾಳೆ ಇವತ್ತು ಮೆಹಂದಿ ನಾಳೆ ಮದುವೆ ಮದುವೆ ಇಂತಿಷ್ಟು ಗಂಟೆ ಒಳಗೆ ಹುಡುಗನ ಎಲ್ಲ ರೆಡಿ ಮಾಡಿ ತಕೊಂಡು ದೇವಸ್ಥಾನ ನಮ್ಮ ಕರ್ಕೊಂಡು ಬರ್ಬೇಕಂದೇಳಿ ಅವ್ರಿಗೆ ಒಂದು ವಿಳೆ ಕೊಡು ಜವಾಬ್ದಾರಿ ಅವ್ರಿಗೆ ಕೊಡು. ಒಂದು ಸಮನೋಟ ಮತ್ತೆ ಹುಡುಗಿ ಕಡೆ ಮನೇಲಿ ಸಮನೋಟ ನಿಮ್ಮ ಇಲ್ಲಿನ ಸಮನೋಟ ಎಲ್ಲ ನೀವು ಪೂರೈಸಿ ಕೊಡ್ಬೇಕಂತ ಚೆತ್ತಿಗಾರಿ ಒಂದು ವಿಳೆ ಕೊಡುವಂತ ಕ್ರಮ ಅದನ್ನೆಲ್ಲ ಅವ್ರು ಪೂರೈಸಿ ಕೊಡ್ಲೇಬೇಕನ್ನ ಅಷ್ಟೇ. ಈಗ ಸ್ವಂತ ಯಾರು ಇಲ್ಲದೆ ಇದ್ರೆ ಆಗಳಿಕೆ ಬೇರೆ ಬೇರೆ ಅವ್ರನ್ನ ಮಾಡ್ಕೊಂಡ್ ನಾವೀಗ ಎಲ್ಲಿ ಬಂತಹ ಅಲ್ಲ ಆಚೆಗೆ ಮದಿ ಮಾಹಿತಿ ಕಡೆಗೆ ಊಟ ಈಗ ಹುಡುಗನ ಮನೆಯವರಿಗೆ ಒಳ್ಳೆ ಕೊಟ್ಟು ಹತ್ರ ಅವರು ನಮ್ಮ ಇಲ್ಲಿ ಹುಡುಗಿ ಹುಡುಗನ ಮನೆಯಲ್ಲಿ ಇದಾದ್ಮೇಲೆ ಊಟ ಆದ್ಮೇಲೆ ಹುಡುಗಿ ಕಡೆ ಇರೋದು ಸಮನ ಊಟ ಹುಡುಗನ ಕಡೆಯವ್ರಿಗೆ ಒಳ್ಳೆ ಕೊಡ್ತಾರೆ ಅವ್ರು. ಇದು ನಾ ಬರುವಾಗ ಚೆತ್ತಿಗಾರರಿಗೆ ಫಸ್ಟ್ ಒಳ್ಳೆ ಕೊಡ್ತು ಚೆತ್ತಿಗ ಮದುವೆಯನ್ನು ಕರ್ಕೊಂಡು ಚೆತ್ತಿಗಾರು ಬರಬೇಕಂದ್ರೆ ಒಳ್ಳೆ ಕೊಡ್ತು. ಕಡೆಗೆ ಮಾಹಿತಿಗಳಿಗೂ ಊರಿನವರಿಗೂ ಮನೆಯವ್ರಿ ನಂಟ್ರೆಷ್ಟರು ಎಲ್ಲರಿಗೂ ಒಟ್ಟಿಗೆ ಒಂದು ಒಳ್ಳೆ ಕೊಡ್ತಾರೆ ಎಲ್ಲರಿಗೆ ಎಲ್ಲರಿಗೂ ಒಟ್ಟು ಒಂದು ಕರ್ಕೊಂಡು ಎಲ್ಲ ಬರಬೇಕಂದ್ರೆ ಗುರುಕರ್ ಮುನ್ನೆತ್ತ ಎಲ್ಲ ಕೊಡುವಂಥದ್ದು ಅದೆಲ್ಲ ಗೊತ್ತಾಯ್ತಾ. ಅದು ಮಾಡು ಅವ್ರು ಹಾಗೆ ಇವರು ಎಲ್ಲ ಅಲ್ಲವಾಗಿ ಇದು ಮಾಡು. ಕಡೆಗೆ ಇನ್ನೊಂದು ಕ್ರಮ ಇತ್ತಲ್ಲ ಎಂಥದ್ದು ಬಟ್ಲ ಗುಂಶ ಬಟ್ಲ ಅದು ಎಲ್ಲ ಆದಮೇಲೆ ಕೆಲವರು ಒಂದೇ ದಿವಸ ಸಮಾನ ಹುಡುಗಿ ಮನೆ ಸಮಾನ ಹತ್ತಲ್ಲ ಒಂದೇ ದಿವಸ ಕರಿ ಒಳಗೆ ಕರ್ಕೊಂಡು ಬಟ್ಲಿಗೆ ಊಟಕ್ಕೆ ಹಾಕ್ತಾರೆ. ಕೆಲವರು ಇವತ್ತು ಬೇಡಪ್ಪ ನಾಳೆ ಒಂದು ದಿವಸ ಕರ್ತಾರೆ ರಾತ್ರಿಗೆ ಉಳಿಲಿ ಅವ ಒಂದು ದಿವಸ ರಾತ್ರಿಗೆ ಅದೇ ಅದಕ್ಕೆ ಅವ್ರು ಕೆಲವರು ಬೇರೆ ದಿವಸ ಇಟ್ಕೊಂಡ್ರೆ ಇಂಥ ದಿವಸ ಇಟ್ಟ ನಾವು ಅಂದೇಳಿ ಒಂದು ದಿವಸ ಕರೀತಾರೆ. ಮಾವ ಮಾಯಿ ಬಂದ ಮಾವ ಅಲ್ಲಿ ಹುಡುಗ ಮತ್ತು ಆ ಹುಡುಗನ ತಾಯಿ ತಂದೆ ಹೋತರು ಚೆತ್ತಿಗಾರ ಮನ್ಸಿದ್ರು ಚೆತ್ತಿಗಾರ ಹೊಯ್ಲಕ್ ಹೊಯ್ಲಕ್ ಹೊಯ್ ಊಟ ಒಂದು ರಾತ್ರಿ ಉಳಿದ್ರು ಊಟ ಮಾಡಿ ಮಧ್ಯಾಹ್ನ ಬೆಳಿಗ್ಗೆ ಚಾಗಿನ ಕೊಡ್ಕೊಂಡು ವಾಪಸ್ ಹೊರಡೋರು. ಹಾಗೆ ಅಂದ್ರೆ ಈ ಬಟ್ಲ ಗುಂ ಶಾಸ್ತ್ರದ ಬಗ್ಗೆ ಈ ಮುಂಚೆ ಈ ಮದಿಯ ಆಪಲರಿಗೂ ಅಂದ್ರೆ ಈ ಮದಿಯ ಸಮಂದ ಊಟದಾರಿಗೂ ಈಗ ಹುಡುಗನ ಮನೆಯವ್ರು ಏನ್ ಮಾಡುವ ಹುಡುಗಿ ಮನೆ ಹೋಗಿ ಬಟ್ಲ ಉಂಡಿಪ್ಪದಿಲ್ಲ ಅಲ್ಲ ಊಟ ಒಂದು ಊಟ ಊಟದ ಶಾಸ್ತ್ರ ಇರುತ್ತೆ ಕೆಲವರದೆಲ್ಲ ಇದ್ರು ಬಾಳೆಲೆಗೆ ಬಾಳಿಯಲ್ಲಿ ಆದ್ರೆ ಆ ಬಟ್ಲ ಗುಂ ಶಾಸ್ತ್ರದ ದಿವಸ ಮೊದಲು ಕ್ರಮ ಮದುವೆ ಆದ್ಮೇಲೆ ಬಟ್ಲ ಊಟ ಮಾಡುವಂತದ್ದು ಬಾಳೆಯಲ್ಲಿ ಅವರು ಅದೇ ಅದೇ ಈ ರೀತಿಯಾಗಿ ಇಷ್ಟ ಅಲ್ಲ ಹುಡುಗಿಗೆ ಒಂದು ಬಸ್ಟಿ ಹುಡುಗಿ ಗಟ್ಟಿ ಆದ ಕೂಡಲೇ ಕೆಲವರು ಊಟ ಪಾಠ ಮಾಡ್ತಾರೆ
ಅದು ಈಗ ಎಲ್ಲ ಕೆಲವರು ಊಟ ಪಟ್ಟೆ ಎಲ್ಲ ಚಾ ತಿಂಡೇಳಿಗೆ ಮುಗಿಸ್ತಾರೆ ಗೊತ್ತಾಯ್ತಾ. ಹಾಗೆ ಇಷ್ಟು ಕ್ರಮ ಎಲ್ಲ ಮಾಡ್ಕೊಂಡು ಬರ್ತಾರೆ, ಹೀಗೆಲ್ಲ ಆಗ್ತಾ ಇರತ್ತೆ. ಈ ಎಲ್ಲ ಒಂದು ಕಾರ್ಯಕ್ಕೂ ಗುರ್ಕಾರ ಮುಖ್ಯ. ಈ ಗುರ್ಕಾರಿಗೆ ಯಾರು ಒಂದು ವೀಳ್ಯ ಕೊಡದೆ ಇದ್ದಿದ್ರೆ, ಈಗ ಒಂದು ಸಮಸ್ತ ಒಂದೇನೋ ಒಂದು ಗ್ರಾಮ, ಆ ಗ್ರಾಮದಾಗ ಯಾರೋ ಒಬ್ಬರ ಮನೆ ಮದಿ ಆಯ್ತು, ಅವರು ಗುರ್ಕಾರಿಗೆ ಯಾವ್ದಕ್ಕೂ ವೀಳ್ಯ ಕೊಡ್ಲಿಲ್ಲ, ಆಹ್ವಾನ ಮಾಡ್ಲಿಲ್ಲ. ಆ ಗಳಿಕೆ ಆ ಗುರ್ಕಾರ ಅವ್ರ ಬಗ್ಗೆ ಅಂತ ಹೇಳಿದ್ರೆ, ಅವ್ರಿಗೆ ಕೊಡ್ಲಿಕ್ಕೆ ಇದೆ ಕೊಡದೆ ಇದ್ದಲ್ಲಿ ನಾವು ನಮ್ಮ ಊರಿನವರಿಗೆಲ್ಲ ತಿಳಿಸತ್ತು. ಈಗ ನಮಗೆ ವೀಳ್ಯ ಬರಲಿಲ್ಲ, ನಮಗೆ ಹೇಳಲಿಲ್ಲ, ತಿಳಿಸ್ಲಿಲ್ಲ, ನಮಗೆ ತಿಳಿಸದೆ ಅವರಷ್ಟಕ್ಕೆ ಮಾಡ್ಕೊಂಡಿದ್ರು. ಎಲ್ಲ ಸಮುದಾಯದಲ್ಲಿ ನಮ್ಮ ಅಷ್ಟು ಮನೆ ಇತ್ತು, ಅಷ್ಟಕ್ಕೆ ಅವರಿಗೆಲ್ಲ ನಾವು ಹೇಳೋದು. ಗುರ್ಕಾರಿಗೆ ನಮಗೆ ವೀಳ್ಯ ಸಿಕ್ಕಲಿಲ್ಲ, ನಮಗೆ ಯಾವ್ದಕ್ಕೂ ಕರೀಲಿಲ್ಲ ಅವರು. ಆದ್ರಿಂದ ಮದುವೆಗೆ ನಾವು ಯಾರು ಹೋಗ್ಲಿಕ್ಕಿಲ್ಲ. ಅಂದ್ರೆ ಆ ಊರಿಗಿದ್ದಂತ ಪ್ರತಿಯೊಬ್ಬರಿಗೂ ನೀವು ವಿಷಯ ತಿಳಿಸಬೇಕು. ಸಮಸ್ತ ನಮ್ಮ ಬಾಂಧವರು ಯಾರು ಅವ್ರ ಮನೆ ಮದುವೆಗೆ ಪ್ರವೇಶ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಇದ್ರ ಒಂದು ಗುರ್ಕಾರ ಮುಖ್ಯ ಹಬ್ಬಕ್ಕೆ ಅವ್ರು ನಮ್ಮನ್ನ ಆಹ್ವಾನ ಮಾಡಲಿಲ್ಲ. ಹಾಗಾಗಿ ನಾವು ಈಗ ಯಾರು ಹಬ್ಬಕ್ಕೆ ಮುಂಚೆ ಅದಕ್ಕೆಲ್ಲ ದಂಡ ಇದ್ದಿತ್ತು, ದಂಡ ಹಾಕ್ತಿದ್ದೆ. ದಂಡ ಅಂದ್ರೆ ದುಡ್ಡು ಇಂತಿಷ್ಟು. ಕೆಲವರಿಗೆ ಇಲ್ಲಿ ನಮ್ಗೆ ಮತ್ತೊಂದು ನಾವು ಅದನ್ನೆಲ್ಲ ಇದು ಮಾಡೋದಿಲ್ಲ. ಕೆಲವು ಇದ್ರಲ್ಲೆಲ್ಲ ದಂಡ ಇತ್ತು, ಕಟ್ಟುನಿಟ್ಟು ಕ್ರಮ ಇತ್ತು. ಹುಡುಗಿ ಮದುವೆ ಆದ್ರೆ 500, ಹುಡುಗ ಮದುವೆ 1,000, 500, 300 ದಂಡ ಅಂದ್ರೆ ಮದುವೆ ಫಸ್ಟಿಗೆ ಅವರು ಮಾತುಕತೆ ಆಗ್ತಲ್ಲ, ಆವಾಗ ಮದುವೆ ದಿವಸ ಅವ್ರು ಹುಡುಗನ ಕಡೆಯವರು ಹುಡುಗಿ ಕಡೆಯವರು ಆ ಗುರ್ಕಾರಿಗೆ ಕೊಡಕ್ಕೆ ಗುರ್ಕಾರಿಗೆ ಒಂದು ದುಡ್ಡು ಕೊಡುವಂತ ಈ ನಮ್ಮಲ್ಲಿ ಇಲ್ಲ. ಕೆಲವು ಹೆಂಗಿತ್ತು, ನಾವು ಅದನ್ನ ಮಾಡೋದಿಲ್ಲ, ನಾವು ತಕ್ಕಂತಿಲ್ಲ. ಇನ್ನೊಂದು, ಈಗ ನೀವು ಗುರ್ಕಾರನ್ನ ಎಲ್ಲ ಬದಿಗೆ ಕರೆದು ಕರೆದಿಲ್ಲ ಅಂದಳಿ ಏನಂತ ಬತ್ಕಣಿ, ಈ ಕರೀದೆ ಇದ್ದ ಸಂದರ್ಭದಂಗೆ ಅವ್ರ ಮೇಲೆ ಕ್ರಮ ಯಾವ್ದು ಕ್ರಮ? ಊರಿನವ್ರಿಗೆಲ್ಲ ಬಂದ್ ಮಾಡ್ತಾ ಅವ್ರನ್ನ ತೆಗೆದು ಹೊರಗೆ ಹಾಕತ್ ನಾವು. ಅಂದ್ರೆ ಅವರೊಂದು ನಮ್ಮ ಇದಕ್ಕೆ ಕೂಡೊಳಗಿಗೆ ಅಂದ್ರೆ ಹೊರಗಿರುತ್ತೆ, ನಮ್ಮ ಈ ಗುರುಕಾರಿಕೆ ಕ್ರಮದಿಂದ ಹೊರಗಿರ್ತವೆ ಮಾಡ್ಕೊಂಡು. ಅವ್ರಿಗೆ ಯಾವ ನಮ್ಮ ಮುಂದೆ ಅವ್ರಿಗೆ ಯಾವ ಕೆಲಸ ಆದ್ರೂ ಊರಿನವ್ರು ಯಾರು ಹೇಳಿಕೊಡೋಕಿಲ್ಲ, ಹೇಳಿಕೊಡೋಕಿಲ್ಲ. ನಾವು ಅವ್ರದ್ದು ಯಾವ ಒಳ್ಳೆ ಕಾರ್ಯಕ್ಕೆ ಆ ರೀತಿ ಇತ್ತು, ಅವರಷ್ಟು ಈ ರೀತಿ. ಈಗ ಮತ್ತೆ ಈ ಗುರುಕಾರಿಕೆ ಕ್ರಮದಿಂದ ಏನೋ ಒಂದು ಮದಿ ಎಲ್ಲ ಆಯ್ತು, ಎಲ್ಲ ಒಳ್ಳೆ ರೀತಿಯಾಗಿ ಆಯ್ತು. ಮುಂದಿನ ದಿವಸ ಒಂದು ಗಂಡಿನ ಮನೆಯವರಿಗೂ ಹೆಣ್ಣಿನ ಮನೆಯವರಿಗೆ ಏನಾದ್ರು ಒಂದು ತಕ್ರಾರು ಏನೋ ಮಾತು ಬಂದಾಗಳಿಕೆ ನಿಭಾಯಿಸುವುದ್ರೆ ನಮಗೆ ಸಂಯುಕ್ತ ಸಭೆ ಬರ್ತದೆ ನೋಟಿಸ್. ಸಂಯುಕ್ತ ಸಭೆ ಬೆನ್ನೆಕೂರು ಸಂಯುಕ್ತ ಸಭೆ ಬರುತ್ತೆ ಹಿಂದಿನ ಕಾಲದಿಂದ ಹಾಗೆ ಈ ಬೆನ್ನೆಕೂರು ಸಂಯುಕ್ತ ಸಭೆ ತುಂಬಾ ಹಿಂದಿನಿಂದ ಸಂಯುಕ್ತ ಸಭೆ ಮುಂದಿನಿಂದ ಇದ್ದಿತ್ತು. ಅವಳ ಗುರ್ಕಾರ ಇದ್ದ ಕಾಲದಲ್ಲೂ ಅದು ಇದ್ದಿತ್ತು. ಅಲ್ಲಿ ಗುರ್ಕಾರಿಗೆ ಬಂದ್ರ ಮೇಲೆ ಅಲ್ಲಿ ಬಂದ್ರು ಅವ್ರಿಗೆ ಸಂಯುಕ್ತ ಸಭೆ ಬಂದ ಮೇಲೆ ನಮ್ಮ ಗುರು ಅವರು ನಮಗೆ ನೋಟಿಸ್ ಕಳಿಸ್ತು ಈ ಊರಿನ ಗುರ್ಕಾರ ಯಾವ ಗ್ರಾಮದಂಗೆ ಇದಾಗಿದೆ ಅಲ್ಲಿ ನಮಗೆ ಇಲ್ಲಿ ಗುರ್ಕಾರಿಗೆ ನೀವು ಇಂಥ ರೀತಿಯಲ್ಲಿ ನಿಮ್ಮ ಕಡೆಯಿಂದ ಹೀಗೆಲ್ಲ ತೊಂದರೆ ಆಗಿದೆ, ಅದು ನೀವು ಇಲ್ಲಿಗೆ ಬಂದು ದೇವಸ್ಥಾನ ಬಂದು ತೀರ್ಮಾನ ಮಾಡ್ಕೊಳ್ಳಿ, ತರ್ಕ ಮಾಡ್ಕೊಳ್ಳಿ, ನಮಗೆ ನೋಟಿಸ್ ಬರ್ತು. ನಾವು ಅವ್ರನ್ನ ಕರ್ಕೊಂಡು ಹೋಯ್ಕು, ನೀವು ಆ ಹೆಣ್ಣಿನ ಕಡೆಯವರು ಗಂಡಿನ ಕಡೆ ಯಾರೇ ಇಲ್ಲಿ ಅವ್ರನ್ನ ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಿ ಅವ್ರು ಏನೇ ಅಂತ ಅವರೊಳಗೆ ಮಾತುಕತೆ ಆಡಿ ಅಲ್ಲಿ ತೀರ್ಮಾನ ಮಾಡ್ಕೊಂಡು ಬರ್ಕ ತೀರ್ಮಾನ ಮಾಡ್ಕೊಂಡು ಕ್ರಮ ಹಿಂದಿನ ಕಾಲದ. ಹೌದು, ಅದು ಇವತ್ತು ಇತ್ತು, ಈಗಲೂ ಇತ್ತು ನಡ್ಕ ಬಂದ ಮನೆಗಳ ಇವತ್ತು ಇತ್ತು. ಈ ರೀತಿಯ ಒಂದು ಗುರುಕಾರಿಕೆ ಕ್ರಮ ಹಿಂದಿಂದ ನಡ್ಕೊಂಡು ಬಂದಿತ್ತು. ಇದ್ರಂಗೆ ಕೆಲವು ಬದಂಗೆ ಅದಕ್ಕೆ ಈ ಹಾಡದ್ದು ಅವುಗಳದ್ದು ಅದು ಹಾಡು ಗೀಡ ಅದೆಲ್ಲ ಇರುತ್ತೆ, ಅದು ಕೆಲವ್ರು ಮಾತ್ರ ಗೊತ್ತಿದ್ದಾರೆ ಹೇಳುದಿಲ್ಲ. ನೀವು ಎಲ್ಲೂ ಹೇಳಿದ್ರೆ ನಾವು ಅದ್ರ ಬಗ್ಗೆ ಗೊತ್ತಿಲ್ಲ, ಅದು ಗೊತ್ತಿದ್ದಾರೆ ಅವರನ್ನ ಹೇಳ್ತಾ ಇದ್ದೀವಿ. ಕಡೆಗೆ ಈಗ ಗುರುಕಾರಿಗೆ ಅಂದ್ರೆ ಅವರೆಲ್ಲ ಆದ್ಮೇಲೆ ಗುರುಕಾರಿ ಮರ್ಯಾದೆ ಕೊಡುವಂತ ಕ್ರಮ ಉಂಟು. ಮದಿ ಸಮಾನ ಎಲ್ಲ ಮುಗಿದ ಮೇಲೆ ಕೆಲವರು ಮದಿ ದಿವಸ ಕೊಡ್ತಾರೆ, ಕೆಲವರು ಸಮಾನ ಆದ್ಮೇಲೆ ಮುಗಿದ್ರು ಕೊಡ್ತಾರೆ. ಕೆಲವರೆಲ್ಲ ತಕ್ಕಂತ ನಾನು ಇವತ್ತು ಯಾರ ಹತ್ರ 10 ಪೈಸ ತಕೊಳ್ಳೋದಿಲ್ಲ, ನಾವು ತಕ್ಕಂತ ಸೇವೆ ಮಾಡುವ ಅಷ್ಟೇ. ನಾವು ಯಾರಿಗೆಲ್ಲ ಇವತ್ತಿಗೆ 10 ಪೈಸ ತಕ್ಕಂತ ಇಲ್ಲ, ನಾವು ಅದ್ರ ಬಗ್ಗೆ ತಲೆ ಹಾಕೋದು ಇಲ್ಲ, ಗೊತ್ತಾಯ್ತಾ. ಅವ್ರು ಕೊಡ್ತೇ ಬಂದ್ರು ನಾನು ಬೇಡ ಅಂತ ಹೇಳೋದು ಬಿಟ್ಟರೆ ಅದೆಲ್ಲ ಈಗ ಯಾರು ಕೊಡೋದು ಇಲ್ಲ, ನಂಗೆ ಗೊತ್ತಿತ್ತು. ಅವ್ರಿಗೆ ತಕ್ಕಂತೆಲ್ಲ ಕೊಡೋದು ಇಲ್ಲ, ನಾನು ಕೇಮ್ ಗೊತ್ತೂ ಇಲ್ಲ ಅದನ್ನ, ಗೊತ್ತಾಯ್ತಾ. ಆ ರೀತಿ ಇತ್ತು. ಈ ನಿಮ್ಗೆ ಗುರ್ಕಾರಿಕೆ ಪಟ್ಟ ಬಂದದ್ದು ಯಾರಿಂದ? ಗುರುಗಳಿಂದ ನಮ್ಮ ಮಾವನಿ ಬಂತು, ಮಾವನಿಂದ ನಂಗೆ ಬಂತು. ಸಾಧಾರಣ ನೀವು ಎಷ್ಟು ವರ್ಷ ಇದ್ದಾಗ? ಸಾಧಾರಣ 30 ವರ್ಷದಿಂದ ತಗೊಂಡಿನೇನು, 30 ವರ್ಷ ಆಗ್ಬೋದು. 30 ವರ್ಷದಿಂದ ನೀವು ಈ ಜವಾಬ್ದಾರಿ ಹೊತ್ಕೊಂಡು ಮುಂದೆ ಬಂದಿರಿ. ಈಗ ಸಾಧಾರಣ 50 ವರ್ಷ ಆಯ್ತು ನಂಗೆ, ಹೆಚ್ಚು ಕಮ್ಮಿ ಸಿಕ್ಕಿ 50 ವರ್ಷ ಆಯ್ತು. ಅಂದ್ರೆ ನಿಮ್ಗೆ ಈಗ 81 ವರ್ಷ ಬರ್ತೀವಿ, 81 ರಕ್ತ
ಇನ್ನು ನೀವು ಇದು ಮುಂದೆ ಮುಂದಿಗೆ ನಮ್ಮ ನಮ್ಮ ಮನೆಯಲ್ಲಿ ಯಾರಾದ್ರೂ ಇದಕ್ಕೆ ಯಾರಕ್ಕೆ ಮುಂದೆ ತಮ್ಮನೋ ಯಾರೋ ಮುಂದೆ ಹತ್ಕೊಂಡು ತಮ್ಮ ತಮ್ಮ ಅಳಿದಕ್ಕಳು ಯಾರೋ ಮುಂದೆ ತಮ್ಮನೋ ಅಥವಾ ಅಳಿದಿಕ್ಕಳು ಯಾರಿದ್ದಾರು ಈ ಪಟ್ಟವನ್ನು ಹಂಚಿಕೊಡುವಂತ ಹೌದು ಹೆಚ್ಚಾಗಿ ಅಳಿದಿಕ್ಕಳಿಗೆ ಹೋಯ್ಕಾದ್ದು ಆಗ ಒಂದ್ ಪಕ್ಷ ಅವರಿಗೆ ಹೊರ ಜವಾಬ್ದಾರಿ ಇಲ್ಲದೆ ಇದ್ರೆ ಅಥವಾ ಅಳಿದಿಕ್ಕಳು ಇಲ್ಲದೆ ಇದ್ರೆ ನೀವು ಅವ್ರಿಗೆ ಕೊಟ್ಟು ಬಿಡುದಲ್ಲ ಕೊಡುವುದು ಮತ್ತೆ ಕ್ರಮ ಹೆಂಗ್ ಕೊಡುದು ಅಂದ್ರೆ ನಾವು ಇಲ್ಲಿ ನಾವು ಅವರಿಗೆ ಸಂಯುಕ್ತ ಸಭೆಗೆ ತಿಳಿಸುತ್ತೆ ಸಂಯುಕ್ತ ಸಭೆ ತಿಳಿಸಿ ನಮಗೆ ಇಲ್ಲಿಂಥ ನನ್ನ ಹತ್ರ ಇನ್ನಾಗುವುದಿಲ್ಲ ಇಂಥವ್ರಿಗೆ ನಾವು ವಿಷಯ ಕೊಡುತ್ತೆ ಅಂದ್ರೆ ಸಂಯುಕ್ತ ಸಭೆ ತಿಳಿಸಿ ಎಲ್ಲ ಕರ್ಕೊಂಡು ಹೋಗಿ ಎಲ್ಲ ಮಾತುಕತೆ ಹೇಳಿ ಅಲ್ಲಿಂದ ನಾವು ಇದು ಮಾಡುವುದು ಎಲ್ಲ ಸಮಸ್ತ ಹಾಗೆ ಈಗ ಮದಿಗೆ ಅಂದಳೆ ಆಯ್ತು ಈಗ ಮನೆಗೆ ಏನಾದ್ರು ಒಂದು ಪೂಜೆ ಗೀಜೆ ಅದು ಇದಕ್ಕೆ ಅದಿದ್ರೆ ವಸಂತ ಸತ್ತ ತುಳಸಿ ಪೂಜೆ ಅದ ವಸಂತ ಕಾಲ ಹೇಳುವಂತ ಕ್ರಮ ಕೆಲವರು ಹೇಳ್ತಾರೆ ಕೆಲವರು ಹೇಳುದು ಅದೇನು ಹೇಳಕ್ಕೆ ಆದಂತದ್ದೇನಿಲ್ಲ ಏನಿಲ್ಲ ಹೇಳಿದ್ರು ಆಧಾರ ಮೇಲೆ ಈಗ ಮನೆಗೆ ಒಂದು ಅಶುಭ ಕಾರ್ಯ ಅದು ಯಾವ್ದಂದ್ರೆ ಹೇಳಿ ಮನೆಗೆ ಯಾರು ಒಂದು ತೀರಿ ಹೋದ್ರೆ ಅದು ದೇವ್ರ ಕಾರ್ಯ ಆದಿದ್ರು ಆ ಮನೆ ಪರಿಸ್ಥಿತಿ ಇಲ್ಲತ್ತೆ ಅಶುಭ ಕಾರ್ಯ ಅಂದೇಳಿ ಹೇಳುದು ಆ ಒಂದು ಕ್ರಮದಂಗೆ ಹಂಗೆ ಇವತ್ತಿನ ಪ್ರಶ್ನೆ ಅಂತ ಕೇಳದಿದ್ರೆ ಈ ಕುಂದಾಪುರ ಕನ್ನಡದ ಅರ್ಥವನ್ನು ಹೇಳಕ್ ನೀವು ಅದಕ್ಕೆ ಸಮಾನಾರ್ಥಕ ಪದ ಯಾವುದಿತ್ತು ಅದನ್ನು ಕೊಡಕ್ಕೆ ಸಮ್ಮಡಿ ಕೇಣ್ಕಣಿ ತಾರ್ಕಣಿ ಅಂದರೆ ಅಂತ ತಾರ್ಕಣಿ ಅಥವಾ ತಾಡ್ಕಣಿ ಎರಡು ಒಂದೇ ಪದ ಅದು ಕೆಲವು ಭಾಗದಲ್ಲಿ ಸ್ವಲ್ಪ ವ್ಯತ್ಯಾಸ ಇಪ್ಪಕೋ ಎರಡು ಉಚ್ಚಾರವನ್ನು ಹೇಳದ್ ನಾನು ತಾಡ್ಕಣಿ ಅಥವಾ ತಾರ್ಕಣಿ ಈ ಪದದ ಸಮಾನಾರ್ಥಕ ಪದವನ್ನು ನೀವು ನಮ್ಗೆ ಕಳ್ಸೋಕ್ಕೆ ಕಳಿಸೋದು ಹೇಗಳಿಕೆ ಏನದಂದರೆ ನಾಳೆ ಬಯಸರಿ 6 ಗಂಟೆಯೊಳಗೆ ಅಂದರೆ ಐತರ ಬಯಸರಿ 6 ಗಂಟೆಯೊಳಗೆ ನಮ್ಮ ವಾಟ್ಸಪ್ಪಿಗೆ ನಿಮ್ಮ ಉತ್ತರವನ್ನು ಕಳಿಸಿಕೊಡಿ ನಾವು ಉತ್ತರ ಸರಿಯಾದಿದ್ದರೆ ಮುಂದಿನ ಸಂಚಿಕೆಯಂಗೆ ನಿಮ್ಮ ಹೆಸರು ಮತ್ತು ಫೋಟೋವನ್ನು ಹಾಕುತ್ತಾ ಹಾಗೆ ಮತ್ತೊಂದು ಹೇಳ್ತಿದ್ದು ಎಲ್ಲರಿಗೂ ಅಭಿನಂದನಾ ಪತ್ರವನ್ನು ಕಳ್ಸೋಕ್ಕೆ ಮಸ್ತಿತ್ತು ಈ ಕೂಡಲೇ ಸದ್ಯ ಒಂದು ಬರುವ ವಾರದ ಒಳಗೆ ಎಲ್ಲರಿಗೂ ಎಷ್ಟೆಷ್ಟು ಅಭಿನಂದನಾ ಪತ್ರ ಕಳಿಸೋಕ್ಕಿತ್ತು ಅದೆಲ್ಲವೂ ವಾಟ್ಸಪ್ ಮುಖಾಂತರ ನಿಮಗೆಲ್ಲ ನಾವು ಕಳಿಸಿ ಬಿಡುತ್ತೆ ಹಾಗೆ ಈ ತಾಡ್ಕಣಿ ಪದದ ಸ್ವಂತ ವಾಕ್ಯ ಯಾರೂ ಮಾಡೋದು ಬೇಡ ಸ್ವಂತ ವಾಕ್ಯ ಬೇಡ ನಮಗೆ ಇದರದ್ದು ಸಮಾನಾರ್ಥಕ ಪದವನ್ನು ನೀವು ಕೊಡಕ್ಕೆ ನಮಗೆ ಗುರುಕರಿಗೆ ಬರುತ್ತೆ ಅಂದ್ರೆ ಗುರುಕರಿಗೆ ವೀಳೆ ಬಂದು ವೀಳೆ ಕೊಡೋದಿಲ್ಲ ಬಂದು ಹೇಳಿ ಹೇಳ್ತಾರೆ ಇಂತ ಹೀಗಾಯ್ತು ನಮಗೆ ತಾವಾಯ್ತು ಮಾರೆ ಒಂದು ಪೂರೈಸಿ ಕೊಡ್ಕಂದ್ರೆ ಬಂದು ಹೇಳಿ ಹೇಳ್ತಾರೆ ಯಾರು ಮನೆಯವರೇ ಹೇಳಿ ಹೇಳಿಕ್ಕೆ ಹೋಗ್ತಾರೆ ಆಯ್ತು ನಾವು ಅಲ್ಲಿಗೆ ಹೋಗ್ತು ಅಲ್ಲಿಗೆ ಹೋಗಿ ಅಲ್ಲಿಗೆ ಕ್ರಮೆ ಅಂತ ಹೇಳಿದ್ರೆ ಊರಿನವ್ರು ಸಹ ಅವ್ರ ಸಂಸಾರದವ್ರು ಯಾರಿದ್ದರೆ ಹೋಗಿ ನಿಮ್ದು ಸಂಸಾರದಲ್ಲಿ ಬಂದದ್ದಿದ್ರೆ ಹುಡುಗಿ ತೆಗೆದು ನೆಲ್ಗೆ ಹಾಕಿ ಅಂತ ಸಂಸಾರದವರೆಲ್ಲ ಬಪ್ಪಲರಿಗೆ ನೆಲ್ಕ ಹೋಗಿಲ್ಲ ಅವ್ರ ಸಂಸಾರದವರು ಬೇರೆ ಇದ್ರು ಸಂಸಾರದವ್ರು ಬಂದು ಅವ್ರ ವೈಕರೆಲ್ಲ ಬಂದು ನಿಂತದ ಮೇಲೆ ಹುಡುಗ ನೆಲ್ಕ ಹಾಕುವಂತ ಮತ್ತೆ ದೂರ ದೂರ ಇದ್ರೆ ಬಪ್ಪಲ ಕಾಯುವುದಿಲ್ಲ ಹತ್ರದಿದ್ದವರೆಲ್ಲ ಇದ್ದು ಸೇರಿಸಿ ಅವ್ರ ನೆಲ್ಕ ಹಾಕಿ ಅವ್ರ ಮುಂದೆ ಬರೀ ನೆಲ್ಕ ಹಾಕಿ ಇಡ್ ಮಾಡಿ ಒಂದು ಕಾಯಿ ಭತ್ತ ತಲೆ ಸರಿ ಕಾಕಿ ಹಾಕಿ ಕಾಲಡಿ ಭತ್ತ ಹಾಕಿ ಕಾಚಿಗೊಂದು ಕಾಯಿ ಹೊಡೆದು ದೀಪ ಹಚ್ಚಿ ಉದ್ಬತ್ತಿ ಹಚ್ಚಿ ಇಡುವುದು ಅವ್ರ ಬಪ್ಪಲವರಿಗೆ ಕಾಯುವುದು ಕಾದಾದ್ಮೇಲೆ ಅಷ್ಟರೊಳಗೆ ಕಾಸ್ಟ್ ಇಷ್ಟೆಲ್ಲ ಕುಡುಕೆಲ್ಲ ರೆಡಿ ಮಾಡುವುದು ಮಗ ಇದ್ರೆ ಚತಿ ಇದು ಕ್ರಿಯೆ ಹಿಡಿಯಲ್ಲ ಮಗ ಕ್ರಿಯೆ ಹಿಡುವಂತ ಕ್ರಮ ಕಿರಿ ಹಿಡುವ ಕ್ರಮ ಎಷ್ಟು ದಿವಸಕ್ಕೆ ಅದು ಕೆಲವರಿಗೆ 7-3 ಹಿಡುವರು ಇದ್ರು 7-5 ಹಿಡುವರು ಇದ್ರು 7-7 ಇದ್ರು ಇದ್ರು ಅದು ಅವರವರಿಗೆ ಅನುಕೂಲ ಶಾಸ್ತ್ರ ಅನುಕೂಲ ಹಿಂದಿನ ಕಾಲದಂಗೆ ತುಂಬಾ ಹಿಂದಿನ ನಾನೀಗಕ್ಕೆ ಇವತ್ತಿನ ಕಾಲದ ಬಗ್ಗೆ ಎಲ್ಲರಿಗೂ ಸ್ವಲ್ಪ ಗೊತ್ತಿಪ್ಪು ಬದಲಾವಣೆ ಆಯ್ತು ಹಿಂದಿನ ಕಾಲದಾಗ ಏನಾದ್ರು ಒಂದು ಮನೆಗೆ ಸಾವಾದಿದ್ರೆ ಅವ್ರ ಮನೆಗೆ ಚಹಕ್ಕೆ ಹಾಲು ಹಾಕೊಂಡು ಕುಡಿಯುವುದಿಲ್ಲ ಅಂತಿತ್ತು ಮುಂಚೆ ಇದ್ದಿತ್ತು ಮುಂಚೆ ಹಾಲ್ಗೆಲ್ಲ ಹಾಕೊಡೋಕೆ ಹಾಲು ಹಾಕೋಕಿಲ್ಲ ಅವ್ರ ಮನೆಗೆ ಎಣ್ಣೆ ಉಪಯೋಗಿಸಿ ಎಣ್ಣೆ ಇಲ್ಲ ಕೆಲವು ಮನೆಯಲ್ಲಿ ಇವತ್ತು ತಲೆಗೆ ಹಾಕುದಿಲ್ಲ ತಲೆಗೆ ಎಣ್ಣೆ ಹಾಕುವ ಕ್ರಮ ಇವತ್ತಿಗೂ ಇಲ್ಲ ಕೆಲವು ಮನೆಗೆ ಗೌಲ್ ಮಾಡೋಕಿಲ್ಲ ಮಾಡುವ ಪದಾರ್ಥ ಯಾಕೆಂದ್ರೆ ಕುಂಬಳಕಾಯಿ ಬಾಳೆಕಾಯಿ ಎರಡನ್ನೇ ಅಷ್ಟು ದಿನದವರೆಗೂ ಅದನ್ನೇ ಮಾಡ್ಕೊಂತ ಈ ರೀತಿಯ ಹಿಂದಿನ ಕಾಲದಿಂದ ನಡ್ಕೊಂಡು ಬರ್ತಿದ್ವಿ ಈಗೇನಂತ ಹೇಳಿದ್ರೆ ಈಗ ಕೆಲವರೆಲ್ಲ ಏನ್ ಮಾಡ್ತಾರೆ ಈಗ ವಾತಾವರಣದಲ್ಲಿ ಅದನ್ನೆಲ್ಲ ಆಚರಿಸುವುದಿಲ್ಲ ಈಗಲ್ನವರೆಲ್ಲ ಆಚರಿಸುವುದು ಹಿಂದಿನ ಕಾಲ ಆಚರಿಸ ಮನೆಯಲ್ಲಿ ಅಂದ್ರೆ ಇವತ್ತು ಗುಂಬಳಕಾಯಿ ಮಾಡ್ತೀವಿ ಯಾರು ತಿಂತಾರೆ ಗುಂಬಳಕಾಯಿ ಮತ್ತಂತ ಮಾಡೋದ್ರೆ ಹಾಗೆ ಆ ರೀತಿ ಪರಿಸ್ಥಿತಿ ಬಂದಿತ್ತೀವಿ ಅದೇ ನಿತ್ಯ ಮಾಡ್ತೀವಿ ಕಡೆಗೆ ಈಗ ಏನ ಈ ಕಾಕಿಗೆಲ್ಲ ಕೊಡ್ಬೇಕು ಕಾಕಿಗೆ ಅಂದ್ರೆ ಅವ್ರು 3 ದಿವಸಕ್ಕೂ 5 ದಿವಸಕ್ಕೂ 7 ದಿವಸಕ್ಕೂ ಮಾಡ್ತಾರಲ್ಲ ಕ್ರೀಡೆ ಹೇಳುವಾಗ ನಾವು ಅಲ್ಲಿಗೆ ಹೋಯ್ಕ ಕ್ರೀಡೆ ಒಂದು ದಿವಸ ನಾನು ಗುರುಕರ ಅಲ್ಲಿ ಹೋಯ್ಕ ಹೋಗಿ ಅಲ್ಲಿ ಕ್ರಮ ಯಾವ್ಯಾವ ಕ್ರಮ ಅಂತ ಹೇಳಿ ಅವರಿಗೆ ಮಾಡಿಸಿ ಕ್ರೀಡೆ ಹೇಳುವತ್ತಿಗೆ ಆ ಚೌರ್ದನ್ನು ಬಪ್ಪಗಳು
ಚೌರ್ದನ್ ಬಂದು ಕ್ರಿಯೇಳ್ದನಿಗೆ ಮನೆ ಮಂದಿರು ಎಲ್ಲರೂ ಯಾರು ಚೌರ ಮಾಡ್ಕೊಂಡಿದ್ರು ಅವರೆಲ್ಲ ಚೌರ ಮಾಡ್ಕೊಂಡು ಚೌರ ಮಾಡಿ ಸ್ನಾನ ಮಾಡಿ ಅಲ್ಲಿ ಬೂದಿ ಸುಟ್ಟಿತ್ತಲ್ಲ ಸುಷ್ಟು ತಳಕ್ಕೆ ಹೋಗಿ ಆ ಬೂದಿನೆಲ್ಲ ತೊಡಲಿಗುಡ್ಡಿ ಅಂತಲ್ಲ ಆ ಬೂದಿನೆಲ್ಲ ಒಟ್ಟು ಮಾಡಿ ಅಲ್ಲಿ ಕಟ್ಟೆ ನಮ್ಮನೆ ತುಳಸಿ ಕಟ್ಟೆ ಕಣಕ್ಕೆ ಮಾಡಿ ಅದನ್ನೆಲ್ಲ ಇದು ಮಾಡಿ ಚೌಕ ಮಾಡಿ ನುಗ್ಗಿ ಕೋಲ್ನೆಲ್ಲ ಹೋಗಿದೆ ಮತ್ತು ಅದೊಂದು ಮಡಿನ ಚಪ್ಪಲ ಹಾಕಿ ಇದು ಬಂದು ಕಡೆ ಮತ್ತೆ ಪುನಃ ಸ್ನಾನ ಮಾಡಿ ಅದು ಅಷ್ಟು ಕಾರ್ಯ ಮಾಡಿ ಸ್ನಾನ ಮಾಡಿ ಮತ್ತೆ ಪುನಃ ತುಳಸಿ ಗಿಡ ಇದನ್ನೆಲ್ಲ ತಗೊಂಡು ಹೋಗಿ ದೀಪ ಮತ್ತು ಕಾಯಿ ಎಲ್ಲ ತಗೊಂಡು ಹಾಕಿ ಹೋಗಿ ಅಲ್ಲಿ ಹಣ್ಣು ಕಾಯಿ ಹೊಡೆದು ತಿವಳ ತೆಗೆದಿಟ್ಟು ದೀಪ ಹಚ್ಚಿ ದೂದ್ ಬತ್ತಿ ಎಲ್ಲ ಹಚ್ಚಿ ಇಟ್ಟು ತುಳಸಿ ನೀರೆಲ್ಲ ಬಿಡ್ಕೊಳ್ತೀವಿ ಬಿಟ್ಟೆಲ್ಲ ಇದಾದ್ಮೇಲೆ ಕೈ ಮುಕ್ಕೊಂಡು ಹೇಳ್ಕೊಂಡು ದೇವರಿಗೆಲ್ಲ ಹೇಳ್ಕೊಂಡು ಇದು ಮಾಡಿ ಇನ್ನೇನು ಸಂಸಾರಕ್ಕೇನು ತೊಂದರೆ ಕೊಡಬೇಡ ಮಾಡೋಷ್ಟಕ್ಕೆ ಒಳ್ಳೆ ರೀತಿಯಾಗಿ ಮಾಡಿದ್ದು ನಾವು ಹೆಚ್ಚು ಕಮ್ಮಿ ಸುಧಾರಿಸ ಅಂತ ಏನಾದ್ರು ಹೆಚ್ಚು ಕಮ್ಮಿ ಸುಧಾರಿಸ್ಕೊಂಡು ಮುಂದೆ ಯಾರಿಗೆ ತಾಪತ್ರ ಕೊಡಬೇಡ ಅಂತ ಹೇಳಿ ಅದನ್ನ ಇದು ಮಾಡ್ಕೊಂಡು ಅಲ್ಲಿ ಕೈ ಮುಕ್ಕೊಂಡು ಬಂದು ಮನೆಯಲ್ಲೇ ಕಾಕಿ ಅನ್ನ ಇಡು ಕಾಕಿಯಿಂದ ಕೆಲವು ಬದಲು ಕಾಕಿ ಬರ್ತದೆ ಕೆಲವು ಬದಲು ಕಾಕಿ ಬರ್ತಿಲ್ಲ ಮುಂಚೆ ಮುಂಚೆ ಏನಂತಂದ್ರೆ ಕಾಕಿ ಬಾರ್ದಿದ್ರೆ ಅರ್ಧ ಗಂಟೆ ಒಂದು ಗಂಟೆ ಕಾಯ್ತು ಇಟ್ಟು ಹೊರಗಿಟ್ಟು ಕಾಯ್ತು ಬಾರ್ದಿದ್ರೆ ದನ ಆಗಲಿದ್ರೆ ದನ ಕಳಿದಿದ್ದಲ್ಲ ದನಿಗೆ ತಗೊಂಡೆ ಕೊಡ್ತಿದ್ದೆ ಕಾಕಿ ಬಾರ್ದಿದ್ರೆ ಕಾಕಿ ಮುಟ್ಟರು ಕಾಕಿ ಬಂತ ತಿನ್ಕೊಂಡು ಯಾರು ದನಿಗೆ ಕೊಡ್ಕದ್ದಿಲ್ಲ ಈಗ ಕೆಲವರು ಮನೆಯಲ್ಲಿ ದನ ಇಲ್ಲ ಎಂತ ಮಾಡೋಗಿತ್ತು ಮತ್ತೆ ಕಾಕಿ ಬಂದ್ರು ಬಂದು ಎಲ್ಲರೂ ಬರ್ಗ ಅಂತ ಅವ್ನು ಹೊಕ್ಕಿ ಯಾವ್ದೆಲ್ಲ ಬಂದೇ ಮುಟ್ಟಿಯೋ ಅಥವಾ ಆಯ್ತು ಸುಮ್ಮನೆ ಅಷ್ಟೇ ಅದನ್ನ ಕಾಯ್ತೇ ಹೋಗಿ ಮುಂದಿನ ಕೆಲಸ ಮುಂದೆ ಅಷ್ಟೇ ಕಡೆ ಊಟ ಗಿಟ ಮಾಡ್ರೆ ಅಲ್ಲಿ ಕ್ರಿಯೆ ಹಿಡಿದವನಿಗೂ ಅಡುಗೆ ಮಾಡುವವರಿಗೆ ಒಂದೇ ಊಟ ಮಧ್ಯಾಹ್ನ ಮಧ್ಯಾಹ್ನ ರಾತ್ರಿ ರಾತ್ರಿಗೆ ಊಟ ಇಲ್ಲ ಪಲಾರ ಮಾಡ್ಲಕ್ಕ ಅಡುಗೆ ಮಾಡಿದವರಿಗೂ ಅಡುಗೆ ಮಾಡಿದವರಿಗೂ ಮತ್ತು ಕಿರಿ ಹಿಡಿದವನಿಗೂ ಮಧ್ಯಾಹ್ನ ಒಂದೇ ಊಟ ಊಟ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಾಯಂಕಾಲ ಪಲಾರ ಮಾಡ್ಲಕ್ಕೆ ಹೌದು ಹೌದು ಸಾಧಾರಣ ನಾನು ಕೇಳಂಗೆ ನೀವು ಈ ಭಾಗದಂಗೆ ಸಾಕಷ್ಟು ಇಂಥ ಈ ಒಂದು ಕಾರ್ಯಕ್ಕೆ ಹೋಯ್ರಿ ಅಂತ್ಯ ಸಂಸ್ಕಾರದ ಕಾರ್ಯಕ್ಕೆ ಹೋಯ್ರಿ ಅಂದ್ರೆ ಇದು ನಿಮ್ಮ ಲೆಕ್ಕದಾಗ ಇದೊಂದು ಯಾವ ಕಾರ್ಯ ಎಂತ ಕಾರ್ಯ ಇದೊಂದು ಇದು ನಾವು ನನ್ನ ಲೆಕ್ಕದಲ್ಲಿ ನಾನು ಈಶ್ವರನ ಒಂದು ಸೇವೆ ಈಶ್ವರ ದೇವರ ಸೇವೆ ಈಶ್ವರನ ದೇವರ ಸೇವೆ ಗೊತ್ತಾಯ್ತಾ ನಾನು ಅದನ್ನೇ ನಂಬಿಕೊಂಡು ಬಂದದ್ದು ಬಂದು ಫಸ್ಟ್ನಿಂದ ನಾನು ನಂಬಿದ್ದೆ ಈಶ್ವರನ ಈಶ್ವರನ ಸೇವೆ ಅಂದ್ರೆ ಸತ್ ದೇವರು ಸಮ ಈಶ್ವರ ಸತ್ತರು ಸಮ ಅಂತಾರಲ್ಲ ಆ ರೀತಿಯ ಭಾವ ಇದು ಅಂದ್ರೆ ಹೇಳ್ತಾರಲ್ಲ ಎಲ್ಲ ಸತ್ರ ಮೇಲೆ ಶಿವನ ಅಡಿಗೆ ಈಶ್ವರನ ಒಂದಿದು ಗೊತ್ತಾಯ್ತಾ ಅದು ಈಶ್ವರನ ಚಾಕರಿ ಅಂತ ನಾನು ಇಲ್ಲಿವರೆಗೆ ಮಾಡ್ಕೊಂಡು ಬಂದದ್ದು ಅದನ್ನ ಇಲ್ಲಿ ಇವತ್ತಿನವರೆಗೆ ಒಂದು ಮಾಡ್ಕೊಂಡೇ ಇದ್ದೆ ಇಷ್ಟಿದ್ದಾದ್ರು ನಾನು ಬಂದು ಸಾಧಾರಣ 30ನೇ ವರ್ಷಕ್ಕೆ ನಾನು ಸ್ಟಾರ್ಟ್ ಶುರು ಮಾಡಿದೆ ಇದನ್ನು ಈ ಕೆಲಸ ಗುರುಕಾರಿಗೆ ಬಟ್ಟೆ ಹೊತ್ಕೊಂಡು ಶುರು ಮಾಡಿ 30ನೇ ವರ್ಷದಿಂದ ಶುರು ಮಾಡಿದೆ ಈಗ ಸಾಧಾರಣ ಆಯ್ತು 50 ವರ್ಷ ಚಿಲ್ಲರೆ ಆಯ್ತು ಗೊತ್ತಾಯ್ತು ನಿಮಗೆ ಸಾಧಾರಣ ಈ ಒಂದು ಎಷ್ಟು ಅಂತ್ಯಕ್ರಿಯೆಗಳಿಗೆ ಹೋಗಿ ಪ್ರಿಯ ಅಂದಾಜು ನನಗೆ ಸಾಧಾರಣ ನನಗೆ ಸಾಧಾರಣ ಹೇಳಲಿಕ್ಕೆ ಇಲ್ಲ ಈಗ ಸಾಧಾರಣ 1000 ಮೇಲೆ ಆಯ್ತು ಅಂದ್ರೆ ಎಲ್ಲ ಇಡೀ ಊರಿನವರೆಲ್ಲ 1000 ಮೇಲೆ ಆಯ್ತು ಅಂತ ಇದು ಮಾಡಿ ಪಬ್ಲಿಕ್ ಆಯ್ತಲ್ಲ ಗೊತ್ತಾಯ್ತಾ ನಮ್ಮ ಇದಕ್ಕೆ ಗೌರ್ಮೆಂಟ್ ಇನ್ನಂಗಿಂದು 1000 ಮೇಲೆ ಆಯ್ತು ಅಂತ ಇದು ಆಯ್ತು ಅದೀಗ ಗೊತ್ತಾಯ್ತಾ ಕೆಲವು ದಿವಸ ನನಗೆ ಎರಡು ದಿವ್ಯ ಪುದು ಇರುತ್ತೆ 3 ದಿವ್ಯ ಪುದು ಇರುತ್ತೆ ಅದರಿಂದ ಅದನ್ನ ಎಲ್ಲ ಪೂರೈಸ್ತಿದ್ದೆ ನಾನು ಎಲ್ಲ ಪೂರೈಸ್ತಂದ್ರೆ ಒಂದು ನಮ್ಮ ಈ ಒಂದೇ ಊರಲ್ಲ ಎಲ್ಲ ಕಡೆಗೆ ಹೋಗ್ತೇನೆ ನಾನು ಬೇರೆ ಕಮ್ಮ ಗೊತ್ತಿರಲಿಲ್ಲ ಕೆಲವರು ಕರೀತಾರೆ ಕೆಲವರು ಕರ್ಕೊಂಡು ಹೋತ್ರು ಬಂದು ಕುಂಜಾಲು ಪೇತ್ರಿ ಈ ಬದಿ ಕನ್ನರ್ ಸೆಟ್ರ್ ಬೇಗರೆಲ್ಲ ಇದ್ರಲ್ಲ ಅವರೆಲ್ಲ ಬಂದು ಬಂದಾಡಿ ಬ್ರಹ್ಮಾವರ ಅವರದ್ದು ನಮ್ದೆಲ್ಲ ಕ್ರಮ ನಾವು ಹೋದ್ಮೇಲೆ ನಮ್ಮ ಕ್ರಮದಲ್ಲೇ ಹೋತ್ರು ಅವರೆಲ್ಲ ಯಾವ ರೀತಿ ಕ್ರಮ ಮಾಡಿ ಅಂತ ಗೊತ್ತಾಗ ಹೋತ್ರು ಅವ್ರು ಅಷ್ಟೇ ಗೊತ್ತಾಯ್ತಾ ಇಲ್ಲಿ ಇಲ್ಲಿ ಜಾತಿ ಭೇದ ಇಲ್ಲ ನನಗೆ ಆದರೂ ಯಾರ ಕೈಯಲ್ಲೂ 10 ಪೈಸೆ ಇವತ್ತಿನವರೆಗೆ ತಕ್ಕ ಮುಂಚೆ ಅಂದರೆ ಅಲ್ಲಿ ತಕೊಂಡಿಲ್ಲ ಅಂತ ನಾನು ಪ್ರಮಾಣ ಮಾಡೋದಿಲ್ಲ ತಕೊಂಡಿದ್ದೆ ತಕೊಂಡದ ಅಂತ ಹೇಳಿದ್ರೆ ಮುಂಚೆ ಇಲ್ಲಿ ಕೊಂಕಣಿಯರೆಲ್ಲ ಇದ್ದರು ಅವರು ಈ ಸಮಾರಾಧನೆಯ ಒಂದು ಮಾಡ್ತಾರೆ 14 ಸಮಾರಾಧನೆಯಿಂದ ಬರ್ತಿದ್ರು ಆವಾಗ ಕಷ್ಟ ನನಗೆ ಒಂದು ಪಂಚೆ ಒಂದು 100 ರೂಪಾಯಿ ಕೊಡ್ತಿದ್ದೆ ನಾನು ಅದನ್ನು ನನಗೆ ಅದು ಒಂದು ಸರಿ ತಕ್ಕೊಂಡೆ ನಾನು ತಕ್ಕೊಂಡು ಒಂದು ಇಬ್ಬರಿಗೆಲ್ಲ ತಕ್ಕೊಂಡೆ ತಗೊಂಡ್ರೆ ನಂಗೆ ಮನಸ್ಸಿಗೇನು ಸರಿಯಾಗಿದೆ ಇಲ್ಲ ಅದು ಪಂಚೆ ನನಗೆ ಬೇಕಷ್ಟಿತ್ತು ನಂಗೆ ಬೇಡ ಬೇರೆಯವ್ರಿಗೆ ಕೊಡು ನಾನು 100 ರೂಪಾಯಿ ತಗೊಂಡು ದೊಬ್ಬಿ ಹಾಕು ಬೇಡ ನಂಗೆ ಅಂತ ಯಾಕಂತ ಹೇಳೋದು ನಾವು ಮಾಡೋ ದೇವ್ರ ಚಾಕ್ರೆ ಕೊಟ್ಟಿದ್ದು ಮತ್ತೆ ಯಾಕೆ ನಮಗೆ ಏನು ಎಂಥದ್ದು ಇಲ್ಲದಿದ್ದಾರೆ ನಿಜವಾಗಿ ನನ್ನ ಕೈಯಿಂಗ್ ಇಲ್ದಿದ್ರೆ ಯಾರ ಕೈಲಿ ಏನಾದ್ರು ಮಾಡಿ ನಾನು ಬೇರೆಯವ್ರನ್ನ ಇದು ಮಾಡಿದ್ದೆ ನಾನು ಗೊತ್ತಾಯ್ತಾ ಆ ರೀತಿಯ ಒಂದು ಸ್ವಭಾವ ನಂದು ಗೊತ್ತಾಯ್ತಾ ಮತ್ತು ಈ ಗೋಕರ್ಣಕ್ಕೆಲ್ಲ ಕರ್ಕೊಂಡು ಹೋತ ನಾನು ಅಲ್ಲಿ ಕೆಲವು ಭಟ್ರಿಗೆಲ್ಲ ಗೊತ್ತಿರೋದಿಲ್ಲ ಇವ್ರದ್ದೆಲ್ಲ ಗೊತ್ತಿರೋದಿಲ್ಲ ಭಟ್ರು ನಮಗೆ ಗೊತ್ತು ಅಲ್ಲಿ ತಗೊಂಡೋಗಿ ನಾನು ಇದೆ ಎಲ್ಲ ಜಾತಿಯನ್ನು ಕರ್ಕೊಂಡು ನನ್ನ ಪೂಜಾರಿಗೆ ಇದ್ದಾರೆ ಎಲ್ಲರೂ ಕರ್ಕೊಂಡು ಹೋತ ನಾನು ಗೊತ್ತಾಯ್ತಾ ಕರ್ಕೊಂಡು ಗೋಕರ್ಣ ಕರ್ಕೊಂಡೋಗಿ ಅವರಿಗೆ ಅಲ್ಲಿ ಏನೇನು ಕ್ರಮ ಆಯ್ಕೋ ಏನೆಲ್ಲ ಬಟ್ಟಿದ್ರು ಹೇಳಿ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ವಾಪಸ್ ಕರ್ಕೊಂಡು ಬಂದು ಇದು ಮಾಡ್ತಿದ್ದೆ ಅವ್ರ ಹತ್ರ 10 ಪೈಸೆ ಅವ್ರು ತಗೊಂಡಿಲ್ಲ ಅಂತ ಹೇಳೋಕ್ಕೆ ಒಂದು ಹೊನ್ನವರ್ದಂಗೆ ಕುಮಟದಂಗೆ ಒಂದು ಚಹಾ ಕುಡಿಸ್ತು ಚಹಾ ಕುಡೋದಿಲ್ಲ ಒಂದು ತಿಂಡಿ ತಿಂಬುದು ನೀರು ಕುಡೋದು ಅಷ್ಟೇ
ಪಪ್ಪೊತ್ತಿಗೆಲ್ಲ ಲೇಟ್ ಆಯ್ತಂತಾದ್ರೆ ಒಂದು ಊಟ ಆಯ್ತಾ, ಇಲ್ದಿರಲಿಲ್ಲ ಇನ್ನು ಮನೆಗೆ ಬಂದು ಊಟ ಮಾಡೋದು ಅಷ್ಟೇ ಗೊತ್ತಾಯ್ತಾ. ಯಾರ ಹತ್ರ 10 ಪೈಸೆ ಇವತ್ತಿಗೂ ನಾನು ತಗೊಳ್ಳೋದಿಲ್ಲ ಗೊತ್ತಾಯ್ತಾ. ದುಡ್ಡಿನ ಇದರಲ್ಲಿ ನಾನು ಭಾರಿ ದೂರ, ಯಾಕಂದ್ರೆ ನಾವು ದೇವ್ರ ಕೆಲಸ ಮಾಡಿ ಚಾಕರಿ ಮಾಡಿ ಅದನ್ನು ನಾವು ಪಡೆಯೋಕ್ಕಾಗಂತ ಗೊತ್ತಾ. ಯಾಕಂತೇಳಿ ನಾನು ನಿಜವಾಗ ಅದನ್ನು ಈಶ್ವರನ ಇದ್ರಂಗೆ ಇದ್ದವ ನಾನು ಸೇವೆ. ನಾನೀಗ ಪಂಚಂಗ್ಲೇಶ್ವರ ದೇವಸ್ಥಾನ ಇತ್ತು ಅಲ್ಲಿ ಸೇವೆ ನಂದು. ಯಾಕಂತ ಹೇಳಿದ್ರೆ ರಥೋತ್ಸವಕ್ಕೆ 8 ದಿವಸ ಇದ್ದಲ್ಲಿ ನಾನು ಅಲ್ಲಿ ಹೋದ ಕೆಲಸಕ್ಕೆ ರಥಕ್ಕೆ ಕಡೆಗೆ ರಥೋತ್ಸವ 9 ದಿವಸದವರೆಗೆ ರಥೋತ್ಸವದ ಕೆಲಸ ಇರ್ತದೆ. ಕಾರಣ ಕಟ್ಟಿ 9 ದಿವಸದವರೆಗೆ ಇತ್ತು ಹಗಲು ರಾತ್ರಿ ನಾನು ಅಲ್ಲೇ ಅಲ್ಲೇ ಗೊತ್ತಾಯ್ತಾ. ಅಲ್ಲಿ ದೇವಸ್ಥಾನದ ಜವಾಬ್ದಾರಿ ನನಗೆ ಅಲ್ಲಿ ಹಬ್ಬ ಹಬ್ಬಲರಿಗೂ ಗೊತ್ತಾಯ್ತಾ. ಅಲ್ಲಿಯೂ ಸಹ ಯಾವುದೊಂದು 10 ಪೈಸೂ ನಾನು ಅದ್ರ ಬಗ್ಗೆ ತಗೊಳ್ಳೋದಿಲ್ಲ ಇಲ್ಲ. ಅಂದರೆ ನಾವು ದೇವ್ರ ಚಾಕರಿ ಮಾಡ್ಕೊಂಡು ಇಲ್ಲಿವರೆಗೆ ಇತ್ತು. ಆ ದಿನ ದೇವ್ರು ನನಗೇನು ಕಮ್ಮಿ ಮಾಡಲಿಲ್ಲ ಗೊತ್ತಾಯ್ತಾ. ಒಂದು ದೇವ್ರು ಒಂದು ಒಳ್ಳೆ ರೀತಿ ನೆಡ್ಸ್ಕೊಂಡು ಹೋದ, ಒಂದು ಮರ್ಯಾದೆ ಉಳಿಸಿದ್ದು ಅಷ್ಟೇ ಗೊತ್ತಾಯ್ತಾ. ಅಷ್ಟೊತ್ತಾಗಿ ನನ್ನ ಇದು ಕ್ರಮ ಈ ರೀತಿಯಾಗಿ ನೀವು ಒಂದು ಕ್ರಮವನ್ನು ಆಚರಣೆ ಮಾಡ್ಕೊಂಡು ಇನ್ನು ನಿಮ್ಗೆ ಎಷ್ಟು ಎಲ್ಲಿಯವರಿಟ್ಟ ನನ್ನ ಕೈ ಕಲ್ ದೇವ್ರ ಸುಖ ಕೊಡ್ತಾನೆ ಅಲ್ಲಿಯವ್ರಿಗೆ ಮಾಡ್ತೇನೆ ಅನ್ನೋ ಒಂದು ಭರವಸೆ ನನಗೂ ಉಂಟು ಅಷ್ಟೇ. ಅಷ್ಟೇ ಈಗ ನಾನು ಇವತ್ತಿನ ಪ್ರಸ್ತುತ ದಿನದ ಬಗ್ಗೆ ಕೇಳಿದ್ದಾರೆ. ಇವತ್ತಿಗೆ ಎಲ್ಲರೂ ಸ್ವಲ್ಪ ಓದ್ತಾರೆ, ಹಿಂದಿನ ಕಾಲ ನಮ್ಮನೆ ಓದ್ದೇ ಇದ್ದಾರೆ ಯಾರಿಲ್ಲ, ಎಲ್ಲರೂ ಓದ್ತಾರೆ ತಿಳಿದಾರೆ ಎಲ್ಲವೂ ಮುಂದುವರೆದಿತ್ತು. ಈ ಮುಂದುವರೆದ ದಿವಸದಂಗೆ ನೀವು ಇವತ್ತಿನವರಿಗೆ ಅಂತ ಹೇಳ್ತೀರಿ ಅಂತ ಹೇಳಿದ್ರೆ ಈ ಕ್ರಮದ ಬಗ್ಗೆ ಆಗಲಿ ಇನ್ನೊಂದು ಉಳಿಸಬೇಕು ಕೆಲವರಿಗೆಲ್ಲ ಹೇಳ್ತೇನೆ ನಾನು. ಈಗ ಈ ರೀತಿ ಮಾಡ್ಕೊಂಡು ಹೋಗಿ, ಈ ರೀತಿ ಮಾಡ್ಕೊಂಡು ಹೋಗಿ, ಕ್ರಮ ಹೀಗೀಗೆ ಉಂಟು, ಈ ರೀತಿ ಎಲ್ಲ ಇತ್ತು, ಇದನ್ನು ಹೀಗೆ ಮಾಡಿ ಮುಂದರ್ಸ್ಕೊಂಡು ಹೋಗಿನಿ ಅಂತ ಇದ್ದವರಿಗೆಲ್ಲ ಹೇಳೋದು ನಾವು. ಅವ್ರು ಕೇಳಿದ್ರೆ ಎಂತ ಮಾಡೋಕೆ ನಮಗೆ ವಿಚಾರ ತಿಳಿಸೋ ಮಟ್ಟ ನಾವೆಲ್ಲ ತಿಳಿಸುತ್ತೆ. ನಿಮ್ಮ ಅನಿಸಿಕೆ ಪ್ರಕಾರ ಇವತ್ತಿನವರೆಲ್ಲ ಎಂತ ಮಾಡ್ಕೆ ಮಾಡೋ ಪ್ರಕಾರ ಮಾಡಲೇಬೇಕು. ಈ ಮುಂದೆ ನಾವು ಹೇಗೆ ಮಾಡ್ಕೊಂಡು ಹೋಯ್ತು ಅದೇ ರೀತಿ ಅವ್ರು ಮಾಡ್ಕೊಂಡು ಹೋದ್ರೆ ಒಳ್ಳೇದಲ್ಲ. ಕ್ರಮ ಮುಂದತ್ಕೊಂಡು ಹೋಗಿ ಅಂತ ಹೇಳೋದು ಅಷ್ಟೇ ಅಷ್ಟೇ. ಕರಿಕೆ ಕ್ರಮ ಹಂಗೆ ಮದಿದ ಮತ್ತೆ ಮತ್ತೆ ಈ ಅಂತ್ಯ ಸಂಸ್ಕಾರದ ಬಗ್ಗೆ ಎಲ್ಲ ಮಸ್ತ್ ಮಾಹಿತಿಯನ್ನ ಹೇಳಿಕೊಟ್ರಿ. ಹಾಗೆ ಈ ಎಷ್ಟೋ ಜನ ಈ ಕಾರ್ಯಕ್ರಮ ಕಾಂತರ ಕಾರ್ಯಕ್ರಮ ಕಾಂಬರಿಗೂ ಇದ್ರ ಬಗ್ಗೆ ಮಾಹಿತಿಗಳು ಸಿಕ್ಕತ್ತೆ. ಇವತ್ತಿನ ದಿವಸದಂಗೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಮಾಹಿತಿ ಕಮ್ಮಿ. ಈಗ ದೇವ್ರ ಕೆಲಸ ನೋಡಿ, ನನಗೆ ಈಶ್ವರನ ಚಾಕರಿ ಮಾಡೋಕೆ ಹೋಗಿ ನನಗೆ ಜಿಲ್ಲಾ ಪ್ರಶಸ್ತಿ ಬಂತು. ಇಲ್ದಿದ್ರೆ ಉಂಟು ಸಮಾಜ ಸೇವೆ ಒಂದು ಇದರಲ್ಲಿ ಬಂದದ್ರಿಂದ ಮಾಡೋಕೆ ಹೋಗಿ ನನಗೆ ಈ ಪರಿಸ್ಥಿತಿ ಬಂತು. ಇಲ್ದಿದ್ರೆ ಪ್ರಸಿದ್ಧಿ ಯಾರು ಸಿಕ್ಬರ್ತಾ ಇಲ್ಲ, ಅದು ದೈವ ಇಚ್ಛೆ, ಊರಿನವರ ಆಶೀರ್ವಾದ, ಈಶ್ವರನ ಅನುಗ್ರಹ, ಊರಿನವರ ಆಶೀರ್ವಾದ, ತಾಯಿ ತಂದೆಯವರ ಆಶೀರ್ವಾದ ಅಷ್ಟೇ. ಇದೆಲ್ಲದರಿಂದ ನೀವು ಇದನ್ನೆಲ್ಲ ಎಷ್ಟು ಚಂದ ಮಾಡಿ ಹೇಳಿಕೊಡ್ಕೋಯಿ ನಮ್ಮ ಎಲ್ಲ ಕಾರ್ಯಕ್ರಮದ ವೀಕ್ಷಕರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಟ್ಟಿನ ಅಂದ್ರೆ ಈ ಕ್ರಮದ ಬಗ್ಗೆ ಎಲ್ಲ ತಿಳ್ಕೊಂಡಿರೋದು ನಾನು ಎಣಿಸಿದೆ. ಹಾಗೆ ನಿಮ್ಮ ಹತ್ರ ಮಾತಾಡಿ ನಮ್ಗೆ ಮಸ್ತ್ ಖುಷಿ ಆಯ್ತು. ನಿಮ್ಮಂತ ಹಿರಿಯರ ಹತ್ರ ಮಾತಾಡೋದೇ ನಮ್ದೊಂದು ಪುಣ್ಯ. ಹಾಗೆ ನಮ್ಗೊಂದು ಏನೋ ಒಂದು ಜ್ಞಾನ ಭಂಡಾರ ಕಂಡ ಹೇಳುತ್ತೆ ಅಲ್ಲವೋ. ಹಂಗಾಗಿ ನಮ್ಮ ಕಾರ್ಯಕ್ರಮದ ಕಡೆಯಿಂದ ಹಾಗೆ ನಮ್ಮ ಇಡೀ ಕಲಾಚಿಗರು ತಂಡದ ಕಡೆಯಿಂದ ನಿಮ್ಗೆ ಆತ್ಮೀಯವಾಗಿ ಧನ್ಯವಾದಗಳನ್ನು ನಾವೀಗ ಹೇಳ್ತೀವಿ. ಇದು ಮಾಡಿ ನಿಮಗೂ ನನ್ನ ಆಶೀರ್ವಾದ ನಿಮ್ಮ ಎಲ್ಲರ ಮೇಲೆ ಇರಲಿ ಅಂತ ನನಗೆ ಹೇಳ್ತೀನಿ.